ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಆಲೂರು ತಾಲೂಕಿನ ಉಮಾದೇವರಹಳ್ಳಿ ಗ್ರಾಮದಲ್ಲಿ ಕಳೆದ 6 ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ. ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮದ ಮಹಿಳೆಯರು. ಅರಕಲ್ಗೂಡಿನಲ್ಲಿ ನಿವೃತ್ತ ಯೋಧರು ಹಾಗೂ ಹುತಾತ್ಮ ಯೋಧರ ಕುಟುಂಬದವರಿಗೆ ಗೌರವ ಸಮರ್ಪಣೆ. ದೇಶಕ್ಕೆ ಯೋಧರ ಕೊಡುಗೆ ಅಪಾರವಾಗಿದೆ. ನೌಕಾಪಡೆಯ ನಿವೃತ್ತ ಬ್ರಿಗೇಡಿಯರ್ ಎಂಎಸ್ ಚಂದ್ರಶೇಖರ್ ಹೇಳಿಕೆ. ಕ್ರೀಡಾ ಕ್ಷೇತ್ರದ ಅನುದಾನ ಹಂಚಿಕೆ ಕ್ರಮ ಬದಲಿಸಿ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ರೂಪಿಸಬೇಕು. ಶಾಸಕ ಎಚ್ಕೆ ಕುಮಾರಸ್ವಾಮಿ ಆಗ್ರಹ. ಆಲೂರು ತಾಲೂಕಿನ ದೊಡ್ಡಕಣ್ಗಾಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಮಾದೇವರಹಳ್ಳಿ ಗ್ರಾಮದಲ್ಲಿ ಕಳೆದ 6 ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮದ ಮಹಿಳೆಯರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಸುಮಾರು 1 ಕಿಲೋಮೀಟರ್ ದೂರದ ಊರ ಹೊರಭಾಗದಲ್ಲಿರುವ ಖಾಸಗಿ ಬೋರ್ವೆಲ್ ಹಾಗೂ ಕೊಳವೆ ಬಾವಿಗಳಿಂದ ಮಹಿಳೆಯರು ಹಾಗೂ ವಯಸ್ಸಾದವರು ತಲೆ ಮೇಲೆ ಹೊತ್ತು ತರಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಆ ನೀರು ಕೂಡ ಕಲುಷಿತಗೊಂಡಿದ್ದು ಕುಡಿಯಲು ಯೋಗ್ಯವಾಗಿರುವುದಿಲ್ಲ. ಅದೇ ನೀರು ಬಳಸುತ್ತಿರುವುದರಿಂದ ಗ್ರಾಮದಲ್ಲಿ ಶೇಕಡಾ 50ರಷ್ಟು ಜನರು ಶೀತ, ಕೆಮ್ಮು, ಜ್ವರ ಹಾಗೂ ಗಂಟಲು ನೋವಿನಿಂದ ಬಳಲುತ್ತಿದ್ದು ತಾಲೂಕು ಪಂಚಾಯಿತಿ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ತಲೆ ಹಾಕುತ್ತಿಲ್ಲವೆಂದು ನೋವು ತೋಡಿಕೊಂಡು ಅಸಮಾಧಾನ ಆಹಾರ. ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದರೂ ಕುಡಿಯುವ ನೀರು, ರಸ್ತೆ ಸೇರಿದಂತೆ ಯಾವುದೇ ಮೂಲಭೂತ ಸೌಕರ್ಯ ನೀಡದೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಉಮಾದೇವರಹಳ್ಳಿ ಗ್ರಾಮವನ್ನು ಕತ್ತಲೆ ಕೋಣೆಯಲ್ಲಿಟ್ಟಿದ್ದಾರೆ. ನೀರಿನ ಸಮಸ್ಯೆ ತಲೆದೋರಿರುವುದರಿಂದ ಬಹಿರ್ದೆಸೆಗೆ ತಂಬಿಗೆ ಹಿಡಿದು ಗ್ರಾಮದಿಂದ ಹೊರಗೆ ಹೋಗಬೇಕಾದ ಅನಿವಾರ್ಯತೆ ಎದುರಾಗಿದೆ. ಕೆಟ್ಟ ಪರಿಸ್ಥಿತಿಯಲ್ಲಿ ಜೀವನ ನಡೆಸಬೇಕಾಗಿದೆ. ಗ್ರಾಮದ ಮಹಿಳೆ ನೀಲಮ್ಮ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹಿರಿಯ ಮುಖಂಡ ಜನಾರ್ದನ್ ಮಾತನಾಡಿ, ಸರ್ಕಾರದ ಆದೇಶವಿದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮ್ಮ ಗ್ರಾಮದಲ್ಲಿ ಕಳೆದ 6 ತಿಂಗಳಿನಿಂದ ಕುಡಿಯಲು ಮತ್ತು ದಿನನಿತ್ಯ ಬಳಸಲು ನೀರಿಲ್ಲದೆ ಪರದಾಡುತ್ತಿದ್ದೇವೆ. ನಮಗೆ ವಯಸ್ಸಾಗಿದೆ. ಊರ ಹೊರಗಿರುವ ಬೋರ್ವೆಲ್ನಿಂದ ನೀರಿನ ಕೊಡಗಳಲ್ಲಿ ಒತ್ತು ತರಲು ಕಷ್ಟವಾಗುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಡಬೇಕು. ಇಲ್ಲದಿದ್ರೆ ತಾಲೂಕು ಪಂಚಾಯಿತಿ ಮುಂದೆ ಗ್ರಾಮದ ಮಹಿಳೆಯರೊಂದಿಗೆ ಖಾಲಿ ಕೊಡಪಾನ ಹಿಡಿದು ಪ್ರತಿಭಟನೆ ಮಾಡುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನೊಬ್ಬ ಹಿರಿಯ ಮುಖಂಡ ಹೊನ್ನರಾಜು ಮಾತನಾಡಿ, ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಮಾನವೀಯತೆಯಿಂದ ಗ್ರಾಮಸ್ಥರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಜನಪ್ರತಿನಿಧಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಎತ್ತ ಗಮನ ಹರಿಸುತ್ತಿಲ್ಲ. ನಾವು ಸುಮಾರು 6 ತಿಂಗಳುಗಳಿಂದ ಗ್ರಾಮ ಪಂಚಾಯಿತಿ ಕಚೇರಿಗೆ ಅಲೆಯುತ್ತಿದ್ದೇವೆ. ಗ್ರಾಮ ಪಂಚಾಯಿತಿ ಪಿಡಿಒ ಉಡಾಫಿಯ ಉತ್ತರ ನೀಡುತ್ತಾರೆ. ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳಿಗೆ ಒಂದು ದಿನ ಈ ಪರಿಸ್ಥಿತಿ ಬಂದರೆ ಸುಮ್ಮನಿರ್ತಾರ. ಜನಪ್ರತಿನಿಧಿಗಳಾದವರು ಮುಂದಿನ ದಿನಗಳಲ್ಲಿ ನಮ್ಮೂರಿಗೆ ಓಟು ಕೇಳಲು ಬರಲಿ, ಕೇಳುತ್ತೇವೆ. ಎಲ್ಲದಕ್ಕೂ ನಾವೇ ಹೋಗೋದಾದರೆ ಇವರನ್ನೇಕೆ ಗೆಲ್ಲಿಸಬೇಕು? ನಾವೇ ಹೋಗಿ ಗ್ರಾಮ ಪಂಚಾಯಿತಿ ಬೀಗ ಹಾಕಿ ಪ್ರತಿಭಟಿಸುತ್ತೇವೆ ಎಂದರು. ಪ್ರತಿಭಟನೆಯಲ್ಲಿ ಗ್ರಾಮದ ಮಹಿಳೆಯರಾದ ನೀಲಮ್ಮ, ಅಕ್ಕಯ್ಯಮ್ಮ, ನಿಂಗರಾಜು, ಜಯರಾಮ್, ವೀಣಾ, ಪ್ರಮೀಳಾ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಆಲೂರು. ಪಂಚಾಯಿತಿ ಉಮದಹಳ್ಳಿ ಗ್ರಾಮದಿಂದ ನಮ್ದು ಸಮಸ್ಯೆ 4 ತಿಂಗಳಿಂದ ನೀರಿನ ಸಮಸ್ಯೆ. ಪಂಚಾಯಿತಿ ಆಪ್ತರಿಗೆಲ್ಲ ಗಮನಕ್ಕೆ ತಂದರು, ಅವ್ರು ಮಾಡ್ಕೊಡ್ತೀನಿ ಅಂತ ಬರೀ ಕತೆ ಹೇಳ್ತವ್ರು ಅಷ್ಟೇ, ಯಾರೂ ನಮಗೆ ಮಾಡಿಕೊಟ್ಟಿಲ್ಲ. ನಮ್ಮ ಮುಂದಿನ ಈ 3ನೇ ದಿವಸದಲ್ಲಿ ಸೋಮವಾರ ನಾವು ತಾಲೂಕು ದಂಡಾಧಿಕಾರಿ ಮುಂದೆ ನಾವು ಧರಣಿ ಮಾಡೋಕ್ಕೆ ರೆಡಿ ಇದ್ದೀವಿ. ಅಲ್ಲೂ ಆಗಲಿಲ್ಲ ಅಂದರೆ ಜಿಲ್ಲಾಧಿಕಾರಿ ಮುಂದೆ ನಾವು ಊರೆಲ್ಲ ಹೆಂಗಸರು ಮಕ್ಕಳೆಲ್ಲ ಬಿಂಗಿ ತಂದೆಗೆ ಅವ್ರ ಹತ್ರ ಸಮಸ್ಯೆ ಹೇಳಿ ಅವರೇ ನಮಗೆ ಪರಿಹಾರ ತಂದುಕೊಡ್ಬೇಕು. ಪಂಚಾಯತ್ಯರು ನಮ್ಮನ್ನು ನಿರ್ಲಕ್ಷ್ಯ ಮಾಡೋದ್ರಿಂದ ಪಂಚಾಯತಿ ಏನು ಕ್ರಮ ತಂತಾರೆ, ಹೆಂಗೆ ಒದಿಸ್ಕೊಡ್ತಾರೋ ಇಲ್ವೋ, ನಮ್ಮ ಚಾಲಕ ದಂಡಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ಸಿ ಸಿ ಅವರು ಅದನ್ನು ಗಮನಕ್ಕೆ ತಂದು ಇದನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾವು ಅವ್ರು ಕೇಳ್ಕೊಂತಿದ್ದೀವಿ. ಇಲ್ಲ ಅಂದರೆ ಉಗ್ರ ಹೋರಾಟ ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಿದ್ದೀವಿ. ಉಮಾದೇವರಲ್ಲಿ ಈ ಊರಲ್ಲಿ ಕುಡಿಯೋಕೆ ನೀರಿಗೂ ಸರ್ ತುಂಬ ತೊಂದರೆ ಆಗಿ ನಾವೆಲ್ಲ ಹುಷಾರದಲ್ಲಿ ಹಾಸ್ಪಿಟ್ಲಿಗೆ ಬಿದ್ದು ಸತ್ತು ಸುಣ್ಣಾಗಿ 4 ತಿಂಗಳಿಂದವ. ಒಬ್ಬೊಬ್ಬರ ಮೇಲೆ ಕುಡಿಯೋಕೆ ಇವತ್ತು ಒಂದು ಅರ್ಧ ಹಂಡೆ ಒಂದೊಂದು ಅರ್ಧ ಬಿಂದಿಗೆ ಹಂಚಿಕೆ ಕೊಡ್ತೀವಿ. ಎಷ್ಟು ದಿವಸದಿಂದ ಸಮಸ್ಯೆ ಈ 3-4 ತಿಂಗಳಿಂದ ನಮ್ಮೂರಿಗೆ ಇವಾಗ ಅಂತಲ್ಲ ಸ್ವಾಮಿ, ಆಗೊಂದು ಮುಂಗಾರು ಹೊಸರಿ ಬಂದು ಕೆರೆ ಕೊಡಿಲಿ ಒಂದು ಬೋರ್ ಕೊಡಿದ್ರು, ಅದರಲ್ಲೂ ನೀರು ಬರಲ್ಲ, ಅದು ಸತ್ತೋಯ್ತು, ಹಂಗೆ ಬಿಟ್ಟರು. ಮತ್ತೆ ಅದನ್ನು ಕ್ರಮನಾಗಿ ತಗೊಳ್ಳಲ್ಲ. ಮತ್ತೀಗ ಕುಡಿಯೋ ನೀರಿಗೆ ತುಂಬ ತೊಂದರೆ ಆಗಿ ಒಂದು ಸಲ ಮಿಷಿನ್ ಎತ್ತಿಸಿರು ಇಲ್ಲಿರೋ ಬೋರಲಲ್ಲಿ, 3 ದಿವಸ ಬಂತು, ಮತ್ತೆ 3 ದಿವಸ ಮೇಲೆ ಜಖಮ್ ಆಯ್ತದು. ಅಲ್ಲಿಂದ ಹೆಚ್ಚಿಗೆ ನೀರಿಲ್ಲ ಕುಡಿಯೋಕ್ಕೆ ನಮಗೆ. ಪಂಚಾಯತಿ ಅಧಿಕಾರಿಗಳ ಗಮನಕ್ಕೆ ಏನು ತಂದಲ್ವಾ ಇವಾಗ? ಅವ್ರು ಏನು ನಮ್ಮ ಬಂದು ನೋಡಕ್ಕೆ ಬಂದದ್ದೆಲ್ಲ ಕೇಳೋಕ್ಕೂ ಬಂದಿಲ್ಲ. ಎಮ್ ಎಲ್ ಎಗೆ ಗಮನಕ್ಕೆ ಏನಾರು ತಂದಿದ್ರೆ? ಹಾಂ, ಎಮ್ ಎಲ್ ಎ ಗಮನಕ್ಕೆ ಏನಾರು ತಂದಿದ್ರೆ? ಎಮ್ ಎಲ್ ಎ ಗಮನಕ್ಕೂ ತಂದಿಲ್ಲ.
ಯಾವುದೂ ಇಲ್ಲ. ಹಿಂಗೆ ಈ ಬಡ ಗ್ರಾಮಕ್ಕೋಸ್ಕರ ಕುಡಿಯೋ ನೀರಿಲ್ದಲೇ ತಾಪತ್ರೆ ಪ್ರತಿಯೊಂದು ರೋಡು ನೀರು ಏನು ಸೌಕರ್ಯನೇ ನಮಗೆ ಕೊಡ್ತಾ ಇಲ್ಲ. ಎಂಥದಿಲ್ಲ ಸ್ವಾಮಿ ನೋಡಿ, ಇಲ್ಲಿ ಮುರ್ಕಲ್ ಮನೆಗಳು ಬೇಕಷ್ಟದ ಇಲ್ಲಿ. ಉಮಾದೇವರಡ್ಡಿ, ಇಲ್ಲಿ 4 ತಿಂಗಳಿಂದ ನೀರು ಇಲ್ಲ, ಏನೂ ಇಲ್ಲ, ರೋಡು ಇಲ್ಲ, ಆಮೇಲೆ ಕುಡಿಯೋಕ್ಕೆ ಮಕ್ಕಳಿಗೆಲ್ಲ ಹುಷಾರಿಲ್ಲ, ತೊಂದರೆ ಆಗ್ತಿದೆ. ಆಸ್ಪತ್ರೆಗೆಲ್ಲ ತೋರಿಸ್ತೀವಿ ನಾವು. ನೀರಿಗೆ ಭಾರಿ ಸಮಸ್ಯೆ ಆಗಿದೆ. ಯಾರು ಗ್ರಾಮ ಪಂಚಾಯತ್ ಯಾರು ಬಂದು ಏನೂ ಮಾಡಿಲ್ಲ. ಏನೂ ಇಲ್ಲಿ ನೀರಿನ ವ್ಯವಸ್ಥೆ ಏನೂ ಸರಿ ಇಲ್ಲ. ಬಾವಿಯಿಂದ ನೀರು ಎಡಿತಿದ್ದೀವಿ, ಬೋರಲ್ನಿಂದ ನೀರು ಕುಡಿತಿದ್ದೀವಿ. ಯಾವುದು ನೀರು ಉತ್ತಷ್ಟ ಬರ್ತಾ ಇಲ್ಲ, ನೀರು ಕಲುಷಿತವಾಗಿದೆ. ನೀರು ಏನೂ ಚೆನ್ನಾಗಿಲ್ಲ, ಇದು ಮಾಡಿಲ್ಲ. ಅವರು ಗ್ರಾಮ ಪಂಚಾಯತಿಂದ ಯಾವ ಅಧಿಕಾರಿಗಳು ಬಂದು ಏನೂ ನೋಡ್ತಾ ಇಲ್ಲ, ಏನೂ ವ್ಯವಸ್ಥೆನೂ ಮಾಡ್ತಾ ಇಲ್ಲ ಅವರು. ನಾವು ಧರಣಿ ಕೂರ್ತೀವಿ, ಹಿಂಗಾದ್ರೆ ನಾವು ಕಾಲ್ಬಿನ್ಗೆ ತಗೊಂಡು ಅಲ್ಲಿಗೆ ಗ್ರಾಮ ಪಂಚಾಯತಿ ಇಲ್ಲೇ ಊರಲ್ಲೇ ಇದು ಮಾಡ್ಬೇಕು. ಅರ್ಕಲ್ಗೂಡಿನ ಸಂವಿಧಾನ ದಿನದ ಅಂಗವಾಗಿ ಆಯೋಜಿಸಿದ್ದ ವೀರ ಸೇನಾನಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರು ಹಾಗೂ ಹುತಾತ್ಮ ಯೋಧರ ಕುಟುಂಬದವರನ್ನ ಗೌರವಿಸಲಾಯಿತು. ದೇಶಕ್ಕೆ ಯೋಧರ ಕೊಡುಗೆ ಅಪಾರವಾಗಿದೆ ಎಂದು ನೌಕಾಪಡೆಯ ನಿವೃತ್ತ ಬ್ರಿಗೇಡಿಯರ್ ಎಂಎಸ್ ಚಂದ್ರಶೇಖರ್ ಹೇಳಿದರು. ಅರ್ಕಲ್ಗೂಡು ಪಟ್ಟಣದ ಶಿಕ್ಷಕರ ಭವನದಲ್ಲಿ ಆವರಣದಲ್ಲಿ ಸಂವಿಧಾನ ದಿನದ ಅಂಗವಾಗಿ ಏರ್ಪಡಿಸಿದ್ದ ವೀರ ಸೇನಾನಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಯೋಧರು ದೇಶದ ಶೋಭೆಯಾಗಿದ್ದಾರೆ. ಸ್ವಹಿತ ಮರೆತು ದೇಶದ ಸುರಕ್ಷತೆ ಅಖಂಡತೆ ಘನತೆಗಾಗಿ ತಮ್ಮ ಜೀವವನ್ನೇ ಒತ್ತೆಯಿಟ್ಟು ದುಡಿಯುತ್ತಿದ್ದಾರೆ. ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ಷಣಾ ಪಡೆಯನ್ನು ಸೇರಿ ದೇಶ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತೆ ತಿಳಿಸಿದರು. ಶಾಸಕ ಎಟಿ ರಾಮಸ್ವಾಮಿ ಮಾತನಾಡಿ, ಭಾರತದಂತಹ ಬಹುತ್ವ ರಾಷ್ಟ್ರದಲ್ಲಿ ಸಂವಿಧಾನದ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಸಂವಿಧಾನದ ರಕ್ಷಣೆ ನಮ್ಮೆಲ್ಲರ ಪವಿತ್ರ ಕರ್ತವ್ಯವಾಗಿದೆ. ದೇಶದ ರಕ್ಷಣೆಯಲ್ಲಿ ಯೋಧರ ಕಾರ್ಯ ಬಹಳ ಮಹತ್ವದ್ದಾಗಿದ್ದು ಸಮಾಜ ಅವರನ್ನ ಅತ್ಯಂತ ಗೌರವದಿಂದ ಕಾಣಬೇಕು. ಹುತಾತ್ಮ ಯೋಧರ ಕುಟುಂಬದವರು ಧೈರ್ಯ ಕೆಡುವ ಅಗತ್ಯವಿಲ್ಲ. ಸಮಾಜ ನಿಮ್ಮ ಬೆನ್ನಿಗಿದೆ. ಅಗತ್ಯ ಸಹಾಯ ಬೇಕಿದ್ದಲ್ಲಿ ತಾಲೂಕು ಆಡಳಿತ ನೆರವು ನೀಡಲಿದೆ ಎಂದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರು ಹಾಗೂ ಹುತಾತ್ಮ ಯೋಧರ ಕುಟುಂಬದವರನ್ನ ಗೌರವಿಸಲಾಯಿತು. ಪೌತಿಕಾತೆ ಬದಲಾವಣೆಯಾದ 1600 ಜನ ರೈತರಿಗೆ ಪಹಣಿಗಳನ್ನು ವಿತರಿಸಲಾಯಿತು. ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆ ನೃತ್ಯ ರೂಪಕಗಳ ಪ್ರದರ್ಶನ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ತಾಲೂಕು ಕಚೇರಿ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪ್ರಮುಖ ಬೀದಿಗಳಲ್ಲಿ ನಡೆದ ಆಕರ್ಷಕ ಮೆರವಣಿಗೆಯಲ್ಲಿ ವಿದ್ಯಾರ್ಥಿಗಳು ಸಾರ್ವಜನಿಕರು ಧ್ವಜಗಳನ್ನು ಹಿಡಿದು ಸಾಗಿದರು. ಸ್ತಬ್ಧಚಿತ್ರ, ಮಕ್ಕಳ ನಂದಿ ಧ್ವಜ ಕುಣಿತ, ತಮಟೆವಾದ್ಯ, ಮಂಗಳವಾದ್ಯಗಳು ಮೆರವಣಿಗೆಗೆ ಮೆರುಗು ನೀಡಿತು. ಅರೆಮಾದನಹಳ್ಳಿ ವಿಶ್ವ ಬ್ರಾಹ್ಮಣ ಮಹಾಸಂಸ್ಥಾನ ಪೀಠದ ಶ್ರೀ ಶಿವ ಸುಜ್ಞಾನ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ, ದೊಡ್ಡಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ, ಚಿಲುಮೆ ಮಠದ ಶ್ರೀ ಜಯದೇವ ಸ್ವಾಮೀಜಿ, ಬಸವಪಟ್ಟಣದ ಶ್ರೀ ಸ್ವತಂತ್ರ ಬಸವಲಿಂಗ ಶಿವಯೋಗಿ ಸ್ವಾಮೀಜಿ, ಕೆಸ್ವತೂರು ಮಠದ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿ, ತೇಜೂರು ಮಠದ ಶ್ರೀ ಕಲ್ಯಾಣ ಸ್ವಾಮೀಜಿ, ಮನೆಹಳ್ಳಿ ಮಠದ ಶ್ರೀ ಮಹಾಂತ ಶಿವಲಿಂಗ ಸ್ವಾಮೀಜಿ, ಧರ್ಮಗುರುಗಳಾದ ಹಫೀಜ್ ನಯಾಸ್ ಅಹಮದ್, ಜಾನ್ವಿ ನಟರಾಜ್ ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್, ಅರ್ಕಲ್ಗೂಡು. ಅವ್ರ ಕುಟುಂಬ ವರ್ಗದವರು 1 ವರ್ಷ ಆಗಿರ್ತದೋ, 2 ವರ್ಷ ಆಗಿರ್ತದೋ, 3 ವರ್ಷ ಆಗಿರ್ತದೋ ಮದುವೆ ಆಗಿ, ನಾವು ಇದವೇ ಅನ್ನತಕ್ಕಂತ ಹಣೆಪಟ್ಟಿಯನ್ನ ಕಟ್ಟಿಬಿಡ್ತೀವಿ. ಅವರ ಭವಿಷ್ಯ, ಅವರ ಬದುಕು, ಅವರ ಜೀವನ ಬಹಳ ಕಷ್ಟಕರ ಆಗಿರ್ತದೆ. ನಾವೆಲ್ಲರೂ ಇವರೆಲ್ಲರೂ ನಿಮ್ಮ ಜೊತೆ ಇದ್ದೀವಿ, ಅಪದ್ಧತೆ ಪಡ್ಕೊಳ್ಬೇಡಿ, ಧೈರ್ಯವಾಗಿರಿ, ಧೈರ್ಯವಾಗಿ ಬದುಕನ್ನು ಸಾಕ್ಷಿ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆದರೆ ತಿಳಿಸಿ. ನಮ್ಮ ಕೈಲಾದ ಸಹಾಯವನ್ನ ಆಡಳಿತ ವರ್ಗ ನಾವೆಲ್ಲ ಸೇರಿ ಮಾಡ್ತೇವೆ. ಧೈರ್ಯದಿಂದ ಬದುಕಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಆಚರಣೆ ಇರ್ತೀನಿ ಈ ಸಂವಿಧಾನವನ್ನ, ಸಂವಿಧಾನದ ಆಶಯಗಳನ್ನ ನಾವೆಲ್ಲರೂ ಕೂಡ ಎತ್ತಿ ಹಿಡಿಯೋಣ. ಅದರಲ್ಲಿ ನಾವೆಲ್ಲ ಒಂದಾಗಿ ಭಾರತ ಮಾತೆಯ ಮಕ್ಕಳಾಗಿ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮೊದಲೇ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ. ನಾವ್ಯಾರು ನಿರೀಕ್ಷೆ ಮಾಡಿರಲ್ಲ ಇಷ್ಟೊಂದು ಜನಸ್ತೋಮ ಸೇರ್ತದೆ ಅಂತ ಹೇಳಿ. ರಾಜ್ಯದಲ್ಲಿ ಒಳ್ಳೆಯ ಕ್ರೀಡಾಪಟುಗಳು ತಯಾರಾಗಬೇಕಿದ್ರೆ ಮೊದಲು ಬಜೆಟ್ ಅಲ್ಲಿ ಕ್ರೀಡಾ ಕ್ಷೇತ್ರದ ಅನುದಾನ ಹಂಚಿಕೆ ಕ್ರಮ ಬದಲಿಸಿ. ಎಲ್ಲ ಸಂವಿಧಾನ ಕ್ಷೇತ್ರಗಳಿಗೆ ಬಿಡುಗಾಸು ಹಂಚುವ ಬದಲಿಗೆ ವಿಭಾಗವಾರು ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ರೂಪಿಸಬೇಕೆಂದು ಶಾಸಕ ಎಚ್ ಕೆ ಕುಮಾರಸ್ವಾಮಿ ಆಗ್ರಹಿಸಿದರು. ಸಕಲೇಶ್ಪುರ ಬನ್ನಿಮಂಟಪ ಟ್ರಸ್ಟ್ ವತಿಯಿಂದ
ಕಬಡ್ಡಿ ಪಂದ್ಯಾವಳಿಗೆ ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಯುವಜನಾಂಗ ವಿದೇಶಿ ಕ್ರೀಡೆಗಳಿಗೆ ಮಾರು ಹೋಗಿರುವ ಈ ಸಂದರ್ಭದಲ್ಲಿ ದೇಶ ಕ್ರೀಡೆಯಾದ ಕಬಡ್ಡಿ ಪಂದ್ಯ ಆಯೋಜನೆ ಮಾಡಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ಕ್ರೀಡೆ ನಮ್ಮ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವುದರೊಂದಿಗೆ ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೂ ಸಹಕಾರಿಯಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಿದೆ. ಕ್ರೀಡಾ ಚಟುವಟಿಕೆಯಿಂದ ಸಮುದಾಯದವರು ಒಟ್ಟಾಗಿ ಸೇರಿ ಭಾಷೆ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಹಂಚಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಮುಂದಿನ ದಿನಗಳಲ್ಲಿ ತಾಲೂಕು ಕ್ರೀಡಾಂಗಣಕ್ಕೆ ಹೈಟೆಕ್ ಸ್ಪರ್ಶ ನೀಡುವುದರ ಜೊತೆಗೆ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇನೆ ಎಂದು ತಿಳಿಸಿದರು. ಶಾಸಕ ಕಬಡ್ಡಿ ಆಡುವ ಮೂಲಕ ಕ್ರೀಡೆಗೆ ಚಾಲನೆ ನೀಡಿದರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಚಂಚಲಾ ಕುಮಾರಸ್ವಾಮಿ, ಪುರಸಭಾ ಸದಸ್ಯರಾದ ಮುಖೇಶ್ ಶೆಟ್ಟಿ, ಅನ್ನಪೂರ್ಣ, ರೇಖಾ ರುದ್ರಕುಮಾರ್, ಜರೀನಾ, ವನಜಾಕ್ಷಿ, ಉಮೇಶ್, ಮಳಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸತೀಶ್ ಶೆಟ್ಟಿ, ವಕೀಲರಾದ ಷಣ್ಮುಖ, ಆನೆಮಹಲ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹಸೇನಾರ್, ನಿವೃತ್ತ ಶಿಕ್ಷಕರಾದ ನಿರ್ಮಾಣಪ್ಪ, ಪುರಸಭಾ ಸಿಬ್ಬಂದಿ ರೇವಣ್ಣ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಎಚ್ಐಎನ್ ನ್ಯೂಸ್, ಸಕಲೇಶ್ಪುರ. ಬಹುಶಃ ಇವತ್ತು ಎಲ್ಲಿ ಹೋದರೂ ಕ್ರಿಕೆಟ್ ಕ್ರಿಕೆಟ್ ವೈಭವ ವೈಭವೀಕರಣಗೊಳ್ತಾ ಇದೆ. ಆ ನಡುವೆ ನಮ್ಮ ನಿರೂಪಕರು ಇನ್ನೂ ತುಂಬ ಮುಂದೆ ಮಾತನಾಡ್ತಾ ಇದ್ರು. ಆ ನಡುವೆ ಕಬಡ್ಡಿ ಪಂದ್ಯಾವಳಿಯನ್ನು ತಾವೆಲ್ಲ ಏರ್ಪಾಡು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ನಿಜಕ್ಕೂ ಮೆಚ್ಚುವಂತಹ ಸಂಗತಿ. ಕಬಡ್ಡಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಒಂದು ಪುರಾತನ ಇತಿಹಾಸ ಇರ್ತಕ್ಕಂಥ ಒಂದು ಆಟ ಇದೆ. ನೋಡುಗರಿಗೆ ಅವರ ಶಕ್ತಿ, ಅವರ ಬುದ್ಧಿ ಪ್ರೌಢಿಮೆಯನ್ನು ತೋರ್ತಕ್ಕಂಥ ಮತ್ತು ಎಲ್ಲ ರೀತಿಯ ಉಪಾಯಗಳ ಜೊತೆಗೆ ಶಕ್ತಿಯನ್ನು ಪ್ರದರ್ಶನ ಮಾಡುವಂಥ ಒಂದು ಆಟ. ಆದಷ್ಟು ಬೇಗ ಫಲಿತಾಂಶವನ್ನು ಕೊಡುವಂತಹ ಆಟ. ಒಬ್ಬರಿಗೊಬ್ಬರಿಗೆ ಒಂದು ಪ್ರೀತಿಯನ್ನು, ವಿಶ್ವಾಸವನ್ನು ತುಂಬುವಂತಹ ಆಟ. ನಮ್ಮ ಯುವಕರ ನಡುವೆ ಇರ್ಬೋದು, ಮಹಿಳೆಯರಿಗೂ ಕೂಡ ಕೆಲವು ಕಬಡ್ಡಿ ಆಟ ಇದೆ ಅಂತ ಅಂದ್ಕೊಂಡಿದ್ದೇನೆ. ಮಹಿಳೆಯರು ಕೂಡ ಇದೆ. ಇವರೆಲ್ಲ ಸೇರಿ ಈ ಪಂದ್ಯಾವಳಿಯನ್ನು ಆಡುವುದರ ಮೂಲಕ ನಮ್ಮಲ್ಲಿ ಪ್ರೀತಿಯನ್ನು ತೋರೋಣ, ವಿಶ್ವಾಸವನ್ನು ಹಂಚಿಕೊಳ್ಳೋಣ ಎಂತಕ್ಕಂಥ ಮಾತನ್ನು ಹೇಳಿ ಇವತ್ತೇನು ತಾವು ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ದಯವಿಟ್ಟು ಎಲ್ಲರೂ ಕೂಡ ಭಾಗವಹಿಸಿ. ನಾವು ಒಂದೇ ಯಾವುದೇ ಒಂದು ಪಂದ್ಯಾವಳಿಗೆ ಕ್ರಿಕೆಟ್ ಮತ್ತೊಂದಕ್ಕೆ ಹೋಗೋದಲ್ಲ. ಎಲ್ಲ ರೀತಿಯ ಖೋಖೋ ಆಟ ಇರ್ಬೋದು, ಕಬಡ್ಡಿ ಇರ್ಬೋದು, ಫುಟ್ಬಾಲ್ ಇರ್ಬೋದು. ಇವತ್ತು ದುರಂತ ಅಂದರೆ ನಮ್ಮ ದೇಶ ಫುಟ್ಬಾಲ್ನಲ್ಲಿ ಭಾಗಿಯಾಗಿಲ್ಲ, ಫುಟ್ಬಾಲ್ನಲ್ಲಿ ಭಾಗಿಯಾಗಿಲ್ಲ. ವಿಶ್ವದ ಇತರ ಎಲ್ಲ ರಾಷ್ಟ್ರಗಳು ಕೂಡ ಭಾಗಿಯಾಗಿದೆ. 141 ಕೋಟಿ ಇದೀವಿ ನಾವೀಗ ಸಾಹೇಬ್ರೆ, 141 ಕೋಟಿ. 10 ಜನ ಸಿಗ್ತಾ ಇಲ್ಲ ನಮಗೆ, ಭಾಗವಹಿಸಿಲ್ಲ. ನಾವು ಬಹಳ ಬೇಸರ ಇದೆ, ತುಂಬಾ ಬೇಸರದಿಂದ ಹೇಳ್ತಿರ್ತಕ್ಕಂಥ ಮಾತು, ನಾವು ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇಲ್ಲ, ಇಷ್ಟಂತೂ ನಿಜ. ಈ ವರ್ಷ ಇಡೀ ವರ್ಷ ನಮ್ಮ ಕರ್ನಾಟಕ ಒಂದು ಪುಟ್ಟ ಬ್ರೇಕ್. ಆತ್ಮೀಯರೇ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ದಿನೇಶ್ ಬೈರೇಗೌಡ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ನಾನು ಕೆಲವು 4-5 ವರ್ಷಗಳಿಂದ ನಮ್ಮ ತಂದೆಯವರ ಹಾದಿಯಲ್ಲೇ ರಾಜಕೀಯದಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಆಶೀರ್ವಾದ ಇದ್ದರೆ ನಮ್ಮ ಪಕ್ಷದ ಕಾರ್ಯಕರ್ತರು, ನಾಯಕರು, ಎಲ್ಲ ಮತದಾರರ ಮನಸ್ಸನ್ನು ಅವರು ಸ್ಟಡಿ ಮಾಡಿ ಹೈಕಮಾಂಡ್ ಕಮಾಂಡ್ಗೆ ತಿಳಿಸಿ ನನಗೆ ಟಿಕೆಟನ್ನು ನೀಡಿದ್ದಾರೆ, ಬಿ ಫಾರ್ಮ್ ನೀಡಿದ್ದಾರೆ. ಅರಕೋಡು ತಾಲೂಕಿನ ಪ್ರಗತಿಗೆ ಶ್ರಮಿಸ್ತೀನಿ ಅಂತ ಈ ಮೂಲಕ ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅಭಿವೃದ್ಧಿಶೀಲ ಸ್ವಾಭಿಮಾನ ಅರಕಲಗೋಡಿಗಾಗಿ ಅಭಿಯಾನ ಅಂತ ಏನು ಹಮ್ಮಿಕೊಂಡಿದ್ದೀನಿ ಅದಕ್ಕೆ ನಿಮ್ಮೆಲ್ಲ ಸಹಕಾರ ಇದೆ. ಇಷ್ಟು ದಿನ ನೋಡಿದ್ದೀನಿ, ಮುಂದಿನ ದಿನಗಳಲ್ಲೂ ನೀವು ನನಗೆ ಆಶೀರ್ವಾದ ಮಾಡಿ ಶಾಸಕನಾಗಿ ಆರಿಸಿದ್ದಾರೆ, ಪ್ರಗತಿಗೆ ತುಂಬ ಶ್ರಮಿಸ್ತೀನಿ ಅಂತ ಈ ಮೂಲಕ ತಮಗೆ ಭರವಸೆ ಕೊಡ್ತೀನಿ ಮತ್ತು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.
ಬ್ರೇಕ್ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಯಾವುದೇ ಶ್ವಾನವನ್ನ ಪ್ರೀತಿಯಿಂದ ಸಾಕಿದ್ರೆ ಅದು ನಮ್ಮ ಮನೆ ಮತ್ತು ನಮ್ಮನ್ನ ಕಾಯುತ್ತದೆ ಎಂದು ಜಿಲ್ಲಾ ಪಂಚಾಯಿತಿ ಶಿಕ್ಷಣ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷೆ ಭವಾನಿ ರೇವಣ್ಣ ತಿಳಿಸಿದರು. ನಗರದ ಸರ್ಕಾರಿ ವಿಜ್ಞಾನ ಕಾಲೇಜು ಆವರಣದಲ್ಲಿ ಹಾಸನ್ ಕೆನಲ್ ಕ್ಲಬ್ನಿಂದ ಭಾನುವಾರದಂದು ಬೆಳಗ್ಗೆ ಆಯೋಜಿಸಲಾಗಿದ್ದ ಸ್ವದೇಶಿ ಮತ್ತು ವಿದೇಶಿ ಶ್ವಾನ ಪ್ರದರ್ಶನವನ್ನು ದೀಪ ಬೆಳಗುದ್ರ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಶ್ವಾನಪ್ರಿಯರು ತಮ್ಮ ಮನೆಯ ಶ್ವಾನವನ್ನು ಇಂದು ಪ್ರದರ್ಶನಕ್ಕಿಟ್ಟಿದ್ದು ನಮ್ಮ ಮನೆಯಲ್ಲಿ ಇಬ್ಬರು ಗಂಡು ಮಕ್ಕಳು ಕೂಡ ಶ್ವಾನಪ್ರಿಯರಾಗಿದ್ದು ತಮ್ಮ ತೋಟದಲ್ಲಿ ಒಟ್ಟು 11 ವಿವಿಧ ತಳಿಯ ಶ್ವಾನಗಳನ್ನು ಸಾಕಲಾಗಿದೆ. ನಮ್ಮ ಬೆಂಗಳೂರು ಮನೆಯಲ್ಲಿಯೂ ಕೂಡ ಬೇಜಾರನ್ನು ಕಳೆದುಕೊಳ್ಳುವುದಕ್ಕಾಗಿಯೇ 2 ಟೆಡ್ಡಿ ಶ್ವಾನ ಸಾಕಲಾಗಿದೆ. ಮುಂದಿನ ವರ್ಷದಲ್ಲಿ ಇಂತಹದೇ ಶ್ವಾನ ಪ್ರದರ್ಶನ ಏರ್ಪಡಿಸಿದರೆ ಈ ಕೆನಲ್ ಸಂಸ್ಥೆಗೆ ನಮ್ಮ ಕಡೆಯಿಂದ ಸಹಾಯ ಮಾಡಲಾಗುವುದೆಂದು ಆಶ್ವಾಸನೆ ನೀಡಿದರು. ನಮ್ಮ ತೋಟದ ಎಲ್ಲ ಶ್ವಾನಗಳು ಆರೋಗ್ಯವಾಗಿದ್ದರೆ ಪ್ರದರ್ಶನಕ್ಕೆ ಕರೆತರಲಾಗುವುದು ಎಂದರು. ಶ್ವಾನ ಪ್ರದರ್ಶನದಲ್ಲಿ ತೀರ್ಪುಗಾರರು ವೀಕ್ಷಣೆ ಮಾಡಿ ಆಯ್ಕೆ ಮಾಡಲಾಗಿದ್ದಾರೆ. ಒಂದು ಶ್ವಾನವನ್ನ ಪ್ರೀತಿಯಿಂದ ಮನೆಯಲ್ಲಿ ಸಾಕಿದ್ರೆ ಅದು ನಮ್ಮನ್ನ ಕಾಯುತ್ತದೆ. ಒಳ್ಳೆಯ ಬುದ್ಧಿ ಇರುವ ನಾಯಿಯನ್ನು ಸಾಕಲು ಮುಂದಾಗಿ ಎಂದು ಕರೆ ನೀಡಿದ್ರು. ಮುಂದಿನ ವರ್ಷ ಇನ್ನೂ ದೊಡ್ಡ ಮಟ್ಟದ ಶ್ವಾನ ಪ್ರದರ್ಶನ ಏರ್ಪಡಿಸಲಿ ಎಂದು ಹಾರೈಸಿದ್ರು. ಕಾರ್ಯಕ್ರಮದಲ್ಲಿ ಶ್ವಾನ ಪ್ರದರ್ಶನ ಮಾಡಲಾಗಿದ್ದ ಮೈದಾನದಲ್ಲಿ ಸ್ವದೇಶಿ ಮತ್ತು ವಿದೇಶಿ ತಳಿಯ ಒಟ್ಟು 300 ಹೆಚ್ಚಿನ ಶ್ವಾನಗಳು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದವು. ಉತ್ತಮ ಶ್ವಾನಗಳಿಗೆ ಬಹುಮಾನ ಕೂಡ ವಿತರಿಸಿ ಗೌರವಿಸಿದ್ರು. ಇದೇ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ನಗರಸಭೆ ಸದಸ್ಯರಾದ ವಾಸುದೇವ್, ನವೀನ್ ನಾಗರಾಜ್, ಜೆಡಿಎಸ್ ಮುಖಂಡರಾದ ಕಾರ್ಲೆ ಇಂದ್ರೇಶ್, ಗೊರೂರು ರಾಜು, ಗಿರೀಶ್ ಫೈರೋಸ್, ಪ್ರಾಧ್ಯಾಪಕ ಡಾ ಮಂಜುನಾಥ್, ಪಶು ವೈದ್ಯಕೀಯ ವೈದ್ಯರಾದ ಜನಾರ್ದನ್, ತೀರ್ಪುಗಾರರಾದ ವಿಶ್ವಾಸ್, ಹಾಸನ್ ಕೆನಲ್ ಕ್ಲಬ್ ಅಧ್ಯಕ್ಷರಾದ ಎಚ್ಎಂ ರಾಘವೇಂದ್ರ, ಕ್ಲಬ್ ಜಂಟಿ ಕಾರ್ಯದರ್ಶಿ ಪ್ರೀತಮ್ ವಾಲ್ಟನ್, ಸದಸ್ಯರಾದ ಕೆ ಮೋಹನ್ ಕುಮಾರ್, ಕೆ ಅನಿಲ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಕಾರ್ಯಕ್ರಮ ಇಷ್ಟು ಮಟ್ಟದಲ್ಲಿ ನಡೀತಾ ಇದೆ ಅನ್ನೋದು ಅರಿವಿಗೆ ಬರಲೇ ಇಲ್ಲ ಮೊದಲನೇದಾಗಿ. ಎರಡನೇದಾಗಿ ಏನಂತಂದ್ರೆ, ನಮ್ಮ ಮನೆಯಲ್ಲೂ ಕೂಡ ಶ್ವಾನ ಪ್ರಿಯರು ಇಬ್ಬರಿದ್ದಾರೆ. ನನ್ನ ಇಬ್ಬರು ಗಂಡು ಮಕ್ಕಳು ಕೂಡ ಶ್ವಾನ ಪ್ರಿಯರು. ಯಾಕೆಂದ್ರೆ ನಮ್ಮ ತೋಟದಲ್ಲಿ 9 ಜಾತಿಯ ನಾಯಿಗಳನ್ನ ಸಾಕಿದ್ದಾರೆ. ಒಟ್ಟು ಸುಮಾರು 11 ನಾಯಿಗಳು ಅಂದ್ರೆ ಶ್ವಾನಗಳು ಇವತ್ತು ನಮ್ಮ ತೋಟದಲ್ಲಿ ಇದೆ. ಹಾಗೆ ನಮ್ಮ ಬೆಂಗಳೂರಿನಲ್ಲಿ ಕೂಡ ನಮಗೆ ಬೇಜಾರು ಪಡ್ಕೊಳಕ್ಕೆ ಮನೆಯಲ್ಲಿ ಓಡಾಡ್ಕೊಂಡು ತುಂಬಾ ಪ್ರೀತಿಯಿಂದ ಓಡಾಡುವಂಥದ್ದು ನಮ್ಮ ಟೆಡಿ ಅಂತ ಹೇಳಿ ಚಿಕ್ಕ ನಾಯಿ ಮರಿ. ಅದು ನನ್ನ ಮಗ ಯಾವಾಗ್ಲೂ ರೇಗಿಸ್ತಾ ಇರ್ತಾನೆ, ಪರ್ಸ್ಕಾಕೊಂಡು ಓಡಾಡಮ್ಮ, ಪರ್ಸ್ಕಾಕೊಂಡು ಓಡಾಡಮ್ಮ ಅಂತ ಹೇಳಿ ರೇಗಿಸ್ತಾ ಇರ್ತಾನೆ ಪ್ರಜ್ವಲ್ ಅವರು. ಹಾಗಾಗಿ ನಾವು ಅಲ್ಲೂ ಕೂಡ 2 ಚಿಕ್ಕ ನಾಯಿ ಮರಿಗಳನ್ನ ಬೆಂಗಳೂರು ಮನೆಯಲ್ಲಿ ಸಾಕೊಂಡಿದ್ದೀವಿ. ಇಲ್ಲಿ ನಮ್ಮ ತೋಟದಲ್ಲಿ 9 ಜಾತಿಯ ನಾಯಿಗಳನ್ನ ನಾವು ಇಲ್ಲಿ ಸಾಕಿದ್ದೀವಿ. ನನಗೆ ಇವತ್ತು ಈ ಒಂದು ಪ್ರದರ್ಶನದ ಏರ್ಪಾಡು ಇರೋದು ಸರಿಗೆ ನಮ್ಮ ಮಾಹಿತಿ ನನಗೆ ಸ್ವಲ್ಪ ತಡವಾಗಿ ಅಂದ್ರೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಕೆಲವು ಮಾತುಗಳಿಂದ ನಮಗೆ ಫಂಕ್ಷನ್ ಏನು ಅನ್ನೋದು ನಮ್ಗೆ ಅರಿವಾಗ್ಲಿಲ್ಲ ಅಷ್ಟೇನೆ. ಗಮಕ ಕಲೆ ಎಂಬುದು ಅತಿ ಪ್ರಾಚೀನ ಕಲೆ ಎಂದು ಗಮಕ ವಿದುಷಿ ರುಕ್ಮಿಣಿ ನಾಗೇಂದ್ರ ತಿಳಿಸಿದರು. ಬೇಲೂರು ಪಟ್ಟಣದ ರಾಘವೇಂದ್ರ ಮಠದ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ಗಮಕ ಕಲಾ ಪರಿಷತ್ ಬೆಂಗಳೂರು ಹಾಗೂ ಸೌಮೇಶ್ವರಿ ಗಮಕ ಕಲಾವತಿಯಿಂದ ಚತುರ್ಥೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ರುಕ್ಮಿಣಿ ನಾಗೇಂದ್ರ, ಗಮಕ ಕಲೆ ವಾಚನ ಕರ್ನಾಟಕದ ವಿಶಿಷ್ಟ ಕಲೆ. ನಾಡಿನಲ್ಲೇ ಅನಕ್ಷರಸ್ಥರು ಬದುಕಿನ ಕಾಲಘಟ್ಟದಲ್ಲಿ ಜನಪದ ಕಲೆಗಳಲ್ಲಿ ಈ ಗಮಕ ಕಲೆಯನ್ನ ಎಳೆಎಳೆಯಾಗಿ ಬಿಡಿಸಿಕೊಟ್ಟು ಹೋಗಿದ್ದಾರೆ. ಕನ್ನಡಿಗರಿಗೆ ಹುಟ್ಟಿನಿಂದಲೇ ಬಂದಂತಹ ಈ ಕಲೆಗಳು ಜನರು ಆಸಕ್ತಿಯಿಂದ ದೂರ ಉಳಿಯುವ ಮೂಲಕ ಮಸುಕಾಗಿದೆ. ಈ ಗಮಕ ಕಲೆ ಕಲಿಯಲು ಯಾವುದೇ ವಯಸ್ಸಿನ ಅಂತರವಿಲ್ಲ ಹಾಗೂ ಆಡಂಬರವಿಲ್ಲ. ಈ ಕಲೆಗೆ ಪ್ರಾಚೀನ ಕಲೆಯಾದ ಗಮಕ ಕಲೆಯನ್ನ ಉಳಿಸಿಕೊಂಡು ಬರುತ್ತಿದ್ದಾರೆ. ನಾವು ಒತ್ತಡದ ಮಧ್ಯೆ ಕೂಡ ಉಳಿಸಿಕೊಂಡು ಹೋಗಬೇಕಾಗಿದೆ. ಹಲವಾರು ಕಲೆಗಳಿದ್ರೂ ಮೊದಲ ಕಲೆ ಗಮಕ ಕಲೆಯಾಗಿದೆ. ಈ ಕಲೆ ಬೆಳೆಸಬೇಕಾದ್ರೆ ಯುವ ಜನಾಂಗ ಮುಂದಾಗಬೇಕು ಎಂದರು. ಮತ್ತೂರಿನ ಖ್ಯಾತ ಗಮಕ ವಾಚಕ ಮತ್ತು ವಿದ್ವಾನ್ ಡಾಕ್ಟರ್ ಸನತ್ ಕುಮಾರ್ ಸೋಮಯಾಜಿ ಮಾತನಾಡಿ, ಕವಿ, ಗಮಕಿ, ವಾಗ್ಮಿ ಇವುಗಳು ಸಾಹಿತ್ಯ ಚತುರ್ಮುಖಿ ಎಂದೇ ಪ್ರತೀತಿ. ಕವಿಗೆ ಮೊದಲ ಸ್ಥಾನವಾದರೆ ಗಮಕಿಗೆ 2ನೇ ಸ್ಥಾನ. ರಸಭಾವಗಳಿಗೆ ಅನುಗುಣವಾಗಿ ರಾಗಗಳು ಸೇರಿದ್ರೆ ಸಾಹಿತ್ಯದ ಮೌಲ್ಯ ಹೆಚ್ಚಾಗುತ್ತದೆ ಮತ್ತು ಹೃದಯಕ್ಕೆ ಹತ್ತಿರವಾಗುತ್ತದೆ. ಗಮಕ ಕಲೆ ಉಳಿದು ಬೆಳೆಯುವುದಕ್ಕೆ ಶಾಲಾ ಕಾಲೇಜುಗಳಲ್ಲಿ ಗಮಕ ಕಲೆ ಅಧ್ಯಯನ ಯಶಸ್ಸಿನ ಮೆಟ್ಟಲು ಎಂದರು. ಇದೇ ವೇಳೆ ವಿದ್ಯಾರ್ಥಿಗಳಿಂದ ಗಮಕ ಗಾಯನ ಹಾಗೂ ಗೀತವಾಚನ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಗಮಕ ವಿದುಷಿ ನವರತ್ನ ಎಸ್ಬಟಿ, ಚನ್ನಕೇಶವ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್, ಡಾಕ್ಟರ್ ಶಿವತ್ಸ ಎಸ್ಬಟಿ, ಖ್ಯಾತ ನೃತ್ಯೋದಯ ಭರತನಾಟ್ಯ ಶಾಲೆ ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದೆ ದಿವ್ಯಶ್ರೀ ಉದಯ್, ವೇದ್ಯ ಶ್ರೀಹರಿ, ವೀಣಾ ಲಕ್ಷ್ಮಿ, ಶಿಲ್ಪ ಹಾಜರಿದ್ರು. ಹೆಚ್ಸಿಎನ್ ನ್ಯೂಸ್ ಬೇಲೂರು. ಬಹಳ ಪುರಾತನವಾದಂತಹ ಬಹಳ ಗೌರವಯುತವಾದಂತಹ ಒಂದು ಕಲೆ. ಇಡೀ ಕರ್ನಾಟಕ ಅಥವಾ ಇಡೀ ನಮ್ಮ ಭಾರತ ದೇಶ
ಈ ಒಂದು ಕಲೆಯನ್ನು ಈ ಒಂದು ಬೇರೆ ಬೇರೆ ಹೆಸರಿನಿಂದ ನಾವು ಕರೆಯಬಹುದು. ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಹೆಚ್ಚು ಪ್ರಚಲಿತದಲ್ಲಿ ಇರತಕ್ಕಂಥ ಒಂದು ಕಲೆ ಅಂತಂದರೆ ಗಮಕ ಕಲೆ. ಬೇರೆ ರಾಜ್ಯಗಳಲ್ಲಿ ಬೇರೆ ಹೆಸರಿನಿಂದ ಇರ್ಬೋದು, ಆದರೆ ನಮ್ಮ ಕರ್ನಾಟಕದ ವಿಶೇಷವಾದಂಥ ಒಂದು ಕಲೆ ಅಂದರೆ ಗಮಕ ಕಲೆ. ಅದು ಅತಿ ಪ್ರಾಚೀನವಾದಂಥ ಕಲೆ. ಇಂಥ ಕಲೆಯನ್ನು ನಮ್ಮ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಕೂಡ ಹಿಂದೆ ಅಂತೂ ಗ್ರಾಮೀಣ ಭಾಗದಲ್ಲಿ ನಿತ್ಯ ವಿದ್ಯಾವಂತರು ಕೂತ್ಕೊಂಡು ಹೇಳ್ತಾ ಇದ್ರಂತೆ, ಜಗಲಿ ಮೇಲೆ ಕೂತ್ಕೊಂಡು ಹೇಳ್ತಾ ಇದ್ರಂತೆ. ಊರಿನ ಹಿರಿಯರು ಕಿರಿಯರೆಲ್ಲ ಈಗಿನ ಹಾಗೆ ಮಾಧ್ಯಮಗಳ ಕೊರತೆ ಇರಲೇ ಇಲ್ಲ, ಅದರ ಕಲ್ಪನೆ ಪರಿಕಲ್ಪನೆ ಕೂಡ ಇರಲಿಲ್ಲ. ಹಾಗಾಗಿ ಅನೇಕರು ಜೈಮಿನಿ ಭಾರತ, ಕುಮಾರವ್ಯಾಸ ಭಾರತವನ್ನು ಹಾಡಿ ವ್ಯಾಸ ಭಾರತವನ್ನು ಹಾಡೋರು, ವಾಲ್ಮೀಕಿ ರಾಮಾಯಣವನ್ನು ಹೇಳೋರು, ಸಂಸ್ಕೃತ ಬಲ್ಲವರು, ಅದಕ್ಕೆ ಉತ್ತಮವಾಗಿ ಕನ್ನಡದಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದರು. ಮನೆ ಮುಂದೆ ಕುಳಿತುಕೊಂಡು ಅಥವಾ ದೇವಸ್ಥಾನದ ಜಗಲಿ ಮೇಲೆ ಕೂತ್ಕೊಂಡು ಮಾಡ್ತಾ ಇದ್ರು. ಅವತ್ತು ಅದೇ ನಿಜವಾದ ಒಂದು ಆನಂದ ಕೊಡುವಂತಹ ಕಲೆ. ಆಟೋ ಚಾಲಕರು ಪರ್ಯಾಯವಾಗಿ ಪೊಲೀಸರ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ನಗರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಿವಶಂಕರ್ ಹೇಳಿದರು. ಸಕಲೇಶ್ಪುರ ಪಟ್ಟಣದ ಸುಭಾಷ್ ಮೈದಾನದಲ್ಲಿ ಆಟೋ ಚಾಲಕರು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿ, ಎಲ್ಲ ಇಲಾಖೆ ಸಿಬ್ಬಂದಿಗಳು ದಿನದ ಕೆಲವು ಗಂಟೆಗಳು ತಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ಕರ್ತವ್ಯ ನಿರ್ವಹಿಸಿದರೆ ಪೊಲೀಸರು ಮತ್ತು ಆಟೋ ಚಾಲಕರು ಮಾತ್ರ ದಿನದ 24 ಗಂಟೆ ಸಾರ್ವಜನಿಕ ಸೇವೆಯಲ್ಲಿರುತ್ತಾರೆ ಎಂದು ಹೇಳಿದರು. ಕ್ರೀಡೆಯು ಮನುಷ್ಯನ ಶಾರೀರಿಕ ದೈಹಿಕತೆಯನ್ನು ಸದೃಢಗೊಳಿಸುತ್ತದೆ. ಕನ್ನಡ ರಾಜ್ಯೋತ್ಸವವನ್ನು ಆಟೋ ಚಾಲಕರು ಹಾಗೂ ಮಾಲೀಕರು ತುಂಬಾ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಕನ್ನಡವನ್ನು ಉಳಿಸುವಲ್ಲಿ ಆಟೋ ಚಾಲಕರ ಪಾತ್ರ ಮಹತ್ವದ್ದು. ಸಾರ್ವಜನಿಕರಲ್ಲಿ ಕ್ಷೇತ್ರದ ಸಂಬಂಧ ಉಳಿಸಿಕೊಳ್ಳುವುದರಲ್ಲಿ ಆಟೋ ಚಾಲಕರು ಒಂದು ಹೆಜ್ಜೆ ಮುಂದಿದ್ದಾರೆ. ತಮ್ಮ ಸುತ್ತಮುತ್ತ ನಡೆಯುವ ಅಹಿತಕರ ಘಟನೆಗಳ ಮಾಹಿತಿ ಮೊದಲು ಸಿಗುವುದು ಚಾಲಕರಿಗೆಂದು ಹೇಳಿದರು. ಈ ಸಂದರ್ಭದಲ್ಲಿ ಆಟೋ ಚಾಲಕ ಸಂಘದ ಅಧ್ಯಕ್ಷ ಪುಟ್ಟರಾಜ್, ಕರವೆ ಮುಖಂಡ ಜಾನಕಿರೆ ಸಾಗರ್, ಬಿಂಬರಾಜು, ನಾಸಿರ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್, ಸಕಲೇಶ್ಪುರ. ಕನ್ನಡ ರಾಜ್ಯೋತ್ಸವ, ಇಡೀ ನವೆಂಬರ್ ತಿಂಗಳು ನಾವು ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ. ಈ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಈ ದಿನ ಮಲೆನಾಡು ಆಟೋ ಸಂಘದವರು ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಇಟ್ಕೊಂಡಿದ್ದಾರೆ. ಕ್ರೀಡೆ ಅನ್ನೋದೇನಿದೆ, ಮನುಷ್ಯನ ಶಾರೀರಿಕವಾಗಿ ಹಾಗೆ ಮಾನಸಿಕವಾಗಿ ಒಂದು ಸದೃಢವಾಗಿ ಒಂದು ಮಾಡುವಂಥ ಒಂದು ದೊಡ್ಡ ಆಯುಧ ಅಂತ ಹೇಳ್ಬೋದು ಕ್ರೀಡೆ ಅನ್ನೋದು. ಅದೇ ರೀತಿ ಈ ದಿನ ಸಕಲೇಶ್ಪುರದಲ್ಲಿ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಅಂದ್ಕೊಂಡಿದ್ದೀರಾ, ಒಳ್ಳೆಯದಾಗಲಿ. ಹಾಗೆ ನಮಗೆ ಕನ್ನಡ ರಾಜ್ಯೋತ್ಸವ ಅಂದರೆ ಬಂದರೆ ಫಸ್ಟು ನೆನಪಿರೋದೇ ಆಟೋ ಸಂಘದವರು. ಅವ್ರು ಮಾಡೋಂಥ ಹಬ್ಬ ನಿಜವಾದ ದೊಡ್ಡ ಹಬ್ಬ. ಕನ್ನಡ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳಿಗಿಂತ ನಾವು ಜಾಸ್ತಿ ನೆನ್ಕೊಳ್ಳೋದೆ ಕನ್ನಡ ರಾಜ್ಯೋತ್ಸವ ಅಂದರೆ ನಾವು ಆಟೋ ಇಂಜಿನ್ ಅಂತೆ. ಯಾಕೆಂದ್ರೆ ಕನ್ನಡನ ಉಳಿಸೋದು ಬೆಳೆಸೋದೆಲ್ಲ ಅರ್ಧ ಪಾಲು ಆಟೋದವ್ರ ಮೇಲೆ ಇದೆ. ನಾವು ಪೊಲೀಸ್ ಆಟೋ ಇಂಜಿನ್ ಅಂದ್ರೆ ಏನಂತೀವಿ ಅಂದರೆ ಆಟೋ ಸಂಘದವ್ರನ್ನ ಮತ್ತೆ ಆಟೋ ಓಡಿಸೋವಂಥವ್ರನ್ನ ಎರಡನೇ ಪೊಲೀಸ್ ಅಂತ ಹೇಳ್ತೀವಿ. ಏನಕ್ಕೆ ಹೆಚ್ಸಿಎನ್ ನ್ಯೂಸ್ ನಲ್ಲಿ ಒಂದು ಪುಟ್ಟ ಬ್ರೇಕ್. ಕಿಂಗ್ಸ್ ಫರ್ನಿಶಿಂಗ್, ಮಾಡರ್ನ್ ಐ ಕ್ಯಾಚಿಂಗ್ ಡಿಸೈನ್ಸ್ ಅಂಡ್ ಫರ್ನಿಶಿಂಗ್. Vastu curtains that adorn your drawing homes and bedrooms for privacy. Floral designs and furnishing, scallops that add beauty to your homes, that match your colorful moods and dreams. Attractive and colorful curtains and divan sets, your guests will envy you because you live like a king with King's Furnishings. Step into City Furniture and King's Furnishings, City Point Complex, BM Road, Hassan. Hotel New Star Veg and Non-Veg Restaurant, Subhash Square, Hassan. ಹಾಸನದ ಜನತೆಗೆ ಸುಮಾರು 44 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿರುವ ಹೋಟೆಲ್ ನ್ಯೂ ಸ್ಟಾರ್. ಶುಚಿಗೆ ರುಚಿಗೆ ಮತ್ತೊಂದು ಹೆಸರು ಹೋಟೆಲ್ ನ್ಯೂ ಸ್ಟಾರ್. ನಮ್ಮಲ್ಲಿ ಶುಚಿಯಾದ ರುಚಿಯಾದ ಚಿಕನ್ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ, ಚಿಕನ್ ಕಬಾಬ್, ತಂದೂರಿ ಚಿಕನ್, ಮಟನ್ ಫ್ರೈ, ಫಿಶ್ ಫ್ರೈ, ಕಬಾಬ್ ಮತ್ತು ರೋಟಿ ದಾಲ್ ಫ್ರೈ, ತಂಪಾದ ಪಾನೀಯಗಳು ದೊರೆಯುತ್ತವೆ. ಹೋಟೆಲ್ ನ್ಯೂ ಸ್ಟಾರ್ನ ಮತ್ತೊಂದು ಕೊಡುಗೆ ವೆಜ್ ಪ್ರಿಯರಿಗೆ ಪ್ರತ್ಯೇಕವಾಗಿ ಪ್ರಾರಂಭಿಸಲಾಗಿದೆ. ಬೆಳಗಿನ ಉಪಹಾರದಲ್ಲಿ ಬಿಸಿ ಬಿಸಿ ಕಾಫಿಯೊಂದಿಗೆ ಇಡ್ಲಿ, ದೋಸೆ, ರೈಸ್ ಬಾತ್, ಚೌಚೌ ಬಾತ್, ಮಧ್ಯಾಹ್ನ ಶುದ್ಧ ಸಸ್ಯಾಹಾರಿ ಭೋಜನ ಮತ್ತು ತಾಜಾ ಹಣ್ಣಿನ ಜ್ಯೂಸ್, ಎಲ್ಲಾ ವಿಧದ ಐಸ್ ಕ್ರೀಮ್ಗಳು ದೊರೆಯುತ್ತದೆ.
ಬನ್ನಿ, ಕುಟುಂಬದ ಸಮೇತರಾಗಿ ವೆಜ್ ಮತ್ತು ನಾನ್ ವೆಜ್ ಭೋಜನ ಸವಿಯಲು ಭೇಟಿ ಕೊಡಿ. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಬ್ರೇಕ್ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಮಕ್ಕಳಿಗೆ ಸಂವಿಧಾನವು ಹಕ್ಕುಗಳ ನೀಡಿರುವಂತೆ ಜೊತೆಯಲ್ಲಿ ತಮ್ಮ ಕರ್ತವ್ಯವನ್ನು ಮರೆಯಬಾರದೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಬಿಕೆ ರವಿಕಾಂತ್ ತಿಳಿಸಿದರು. ಹಾಸನ ನಗರದ ಶ್ರೀಗಂಧದ ಕೋಟೆಯ ಆವರಣದಲ್ಲಿರುವ ಮಹಿಳಾ ಸರ್ಕಾರಿ ಪ್ರೌಢಶಾಲೆ ಪ್ರಧಾನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಮ್ಮ ಭಾರತ ಸಂವಿಧಾನವು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದು ಜೊತೆಯಲ್ಲಿ ನಮ್ಮ ಕರ್ತವ್ಯಗಳನ್ನು ನೀಡಿದೆ. ಶಿಕ್ಷಣ ಪಡೆದುಕೊಳ್ಳುವುದು ಹಕ್ಕುಗಳಾದರೆ ಶಿಕ್ಷಕರಿಗೆ ಹಿರಿಯರಿಗೆ ಗೌರವ ಕೊಡುವುದು ನಮ್ಮ ಕರ್ತವ್ಯ ಎಂಬುದನ್ನು ಮರೆಯಬಾರದು. ಸಲಹೆ ಸೂಚನೆಗಳನ್ನು ಕೊಟ್ಟು ಒಳ್ಳೆಯ ಮಾರ್ಗದಲ್ಲಿ ಹೋಗಲು ಹೇಳಿದಾಗ ಕೋಪ ಮಾಡಿಕೊಳ್ಳದೆ ಪಾಲಿಸುವುದು ನಿಮ್ಮದಾಗಬೇಕೆಂದು ಹೇಳಿದರು. ಶಾಲೆಗೆ ಬಂದಿರುವ ವಿದ್ಯಾರ್ಥಿಗಳು ಸರಿಯಾದ ದಾರಿಯಲ್ಲಿ ನಡೆದು ಹೋಗಿ ಉತ್ತಮ ವಿದ್ಯಾರ್ಥಿಗಳಾಗಿ ಮುಂದೆ ಒಳ್ಳೆಯ ಭವಿಷ್ಯ ರೂಪಿಸಿಕೊಂಡು ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕು. ಹೆಣ್ಣುಮಕ್ಕಳು ನಾವು ಏನು ಸಾಧನೆ ಮಾಡಲಾಗುವುದಿಲ್ಲ ಎನ್ನುವ ಮನಸ್ಸಿದ್ರೆ ಅದನ್ನು ಈಗಲೇ ಹೊರಹಾಕಬೇಕು. ಪ್ರಸ್ತುತದಲ್ಲಿ ಹೆಣ್ಣುಮಕ್ಕಳು ಮಾಡಿರುವ ಸಾಧನೆಯನ್ನು ಯಾರೂ ಕೂಡ ಮಾಡಿರುವುದಿಲ್ಲ. ಅಷ್ಟು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ. ಯಾವತ್ತೂ ನೀವು ಕುಗ್ಗಬೇಡಿ ಎಂದು ಹೇಳಿದರು. ನಿಮ್ಮ ಉದ್ದೇಶವನ್ನಿಟ್ಟುಕೊಂಡು ಬಂದಿರುವ ಶಿಕ್ಷಣಕ್ಕೆ ಮೊದಲ ಪ್ರಾಧಾನ್ಯತೆ ನೀಡುವ ಮೂಲಕ ವಿದ್ಯಾವಂತರಾಗಿ, ಗುಣವಂತರಾಗಿ ಹಾಗೂ ಸಮಾಜದಲ್ಲಿರುವ ಸಮಸ್ಯೆಗಳ ಬಗ್ಗೆ ಗಮನ ಕೊಡಬೇಕು. ಕಾರ್ಯಕ್ರಮದಲ್ಲಿ ಶಾಲೆಯ ಉಪ ಪ್ರಾಂಶುಪಾಲರಾದ ಮಂಜುನಾಥ್, ಶಿಕ್ಷಕರಾದ ಮಧು, ಪೂರ್ಣಿಮಾ, ರಂಗಮಣಿ, ಗೀತಾರಾಣಿ, ಚಾಂದಿನಿ ಇತರರು ಉಪಸ್ಥಿತರಿದ್ದರು. ಕೆಎಸ್ ಚಿದಾನಂದ್ ನಿರೂಪಿಸಿದ್ರು. ಎಚ್ಪಿ ಮಂಜುಳಾ ಸ್ವಾಗತ ಮಾಡಿದ್ರು. ಶಾಲೆಯ ವಿದ್ಯಾರ್ಥಿಗಳಾದ ಧನ್ಯ, ಪವಿತ್ರ ಹಾಗೂ ತಂಡದವರು ಪ್ರಾರ್ಥಿಸಿದ್ರು. ಎಚ್ಸಿಎನ್ ನ್ಯೂಸ್ ಹಾಸನ್. ನನ್ನ ಒಂದು ಮನವಿ ನಿಮ್ಮೆಲ್ಲರಲ್ಲೂ, ಸೊ ನೀವು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು, ಮತ್ತೆ ನೀವು ಒಂದು ಒಳ್ಳೆ ವಿದ್ಯಾರ್ಥಿಗಳಾಗಬೇಕು. ನಮ್ಮ ದೇಶಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು. ನೀವು ಹೆಣ್ಣುಮಕ್ಕಳು ನಾನೇನು ಸಾಧನೆ ಮಾಡ್ಲಿಕ್ಕಾಗಲ್ಲ ಅಂತ ಯಾವತ್ತೂ ಯಾರೂ ಭಾವಿಸ್ಬೇಡಿ. ಅದು ಒಂದು ವೇಳೆ ಆ ರೀತಿ ನೀವು ಮನಸ್ಸಿನಲ್ಲಿದ್ದರೆ ಅದನ್ನು ಕಿತ್ತಾಕ್ಬಿಡಿ. ಈಗ 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 ಹೆಣ್ಣುಮಕ್ಕಳು ಮಾಡಿರುವಂಥ ಒಂದು ಸಾಧನೆ ಯಾರೂ ಮಾಡಿಲ್ಲ. ಅಷ್ಟು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ ಹೆಣ್ಣುಮಕ್ಕಳು. ಹಾಗಾಗಿ ನೀವು ಯಾವತ್ತೂ ಆ ಒಂದು ವೀಕ್ನೆಸ್ಸನ್ನು ನಿಮ್ಮ ಮೈಂಡಲ್ಲಿ ಇಟ್ಕೋಬೇಡಿ. ಅದು ಇದ್ರೆ ಕಿತ್ತಾಕ್ಬಿಡಿ. ನೀವು ನಿಮ್ಮ ಏನೋ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ನೀವು ಒಳ್ಳೆ ಶಿಕ್ಷಣವಂತರಾಗಿ, ಒಳ್ಳೆ ಗುಣವಂತರಾಗಿ, ಮತ್ತೆ ಸಮಾಜದಲ್ಲಿ ಇರುವಂಥ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ನೀವು ಗಮನವನ್ನು ಕೊಡಿ. ನೀವಿನ್ನೂ ಸಾಮಾಜಿಕ ಜೀವನಕ್ಕೆ ಬಂದಿಲ್ಲ. ನೀವಿನ್ನೂ ವಿದ್ಯಾರ್ಥಿ ಅಂದರೆ ನೀವಿನ್ನೂ ಶಿಕ್ಷಣದ ಒಂದು ಹಂತದಲ್ಲಿ ನೀವು ಹೋಗ್ತಾ ಇದ್ದೀರಿ. ಈಗ ನಿಮ್ಮ ಹಂತ ಇದು ಕರೆಕ್ಟ್ ಇದೆ, ಆದರೆ ನೀವು ಇಲ್ಲಿ ಒಂದು ಒಳ್ಳೆ ಶಿಕ್ಷಣವನ್ನು ಪಡ್ಕೊಂಡು ಸಾಮಾಜಿಕ ಒಂದು ಸಮಸ್ಯೆಗಳನ್ನು ತಿಳಿದುಕೊಂಡು ಮುಂದೆ ಸಮಾಜಕ್ಕೆ ಸೇವೆಯನ್ನು ಮಾಡುವಂಥ ಒಂದು ದೊಡ್ಡ ಒಂದು ಗುರುತರವಾದಂಥ ಒಂದು ಜವಾಬ್ದಾರಿ ನಿಮಗೆ ಮುಂದೆ ಇದೆ. ಮಕ್ಕಳಿಗೆ ಕೃಷ್ಣ, ರಾಧೆ ಹಾಗೂ ಇತರೆ ಕಲಾತ್ಮಕ ವೇಷಭೂಷಣ ತೊಡಿಸುವುದು ಪೋಷಕರಲ್ಲಿ ಸಂತಸ ಉಂಟು ಮಾಡುತ್ತಿದೆ ಎಂದು ಬೇಲೂರು ಪಬ್ಲಿಕ್ ಶಾಲೆ ಮುಖ್ಯೋಪಾಧ್ಯಾಯಿನಿ ಸಂಜನಾ ಹೇಳಿದರು. ಇಲ್ಲಿನ ಬೇಲೂರು ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳಿಗೆ ಏರ್ಪಡಿಸಿದ್ದ ವೇಷಭೂಷಣ ಸ್ಪರ್ಧೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮಕ್ಕಳಿಗೆ ಶ್ರೀಕೃಷ್ಣ, ರಾಧೆಯರ ವೇಷಭೂಷಣ, ಐತಿಹಾಸಿಕ ರಾಜರ ನಾಯಕರ, ರಾಷ್ಟ್ರೀಯ ನಾಯಕರ ವೇಷಭೂಷಣ ತೊಡಿಸುವುದು ಮಕ್ಕಳಲ್ಲಿ ಸ್ಫೂರ್ತಿ, ಆದರ್ಶ ಹಾಗೂ ಉತ್ತಮ ವ್ಯಕ್ತಿತ್ವಕ್ಕೆ ಪ್ರೇರಣೆಯಾಗುತ್ತದೆ. ಅಂತಹ ಅವಕಾಶ ಶಾಲೆಗಳಲ್ಲಿ ಸಿಗುತ್ತದೆ. ಮಕ್ಕಳಿಗೆ ಯಾವುದೇ ವೇಷಭೂಷಣ ತೊಡಿಸಿದ್ರೂ ನೃತ್ಯ ಮಾಡಲು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟರೂ ಎಲ್ಲರಿಗೂ ಖುಷಿ. ಅಂತೆಯೇ ಮಕ್ಕಳಲ್ಲಿ ಭೇದಭಾವ ಮೂಡಿಸುವಂತಹ ವಾತಾವರಣ ಸೃಷ್ಟಿಸಬಾರದು. ಮಕ್ಕಳು ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ. ಪೋಷಕರು ಕೂಡ ಮಕ್ಕಳನ್ನು ಹುರಿದುಂಬಿಸುವ ಕೆಲಸ ಮಾಡಬೇಕೆಂದು ಹೇಳಿದರು. ಇದೇ ವೇಳೆ ಮಕ್ಕಳು ತಮ್ಮ ವೇಷಭೂಷಣ ಸ್ಪರ್ಧೆಯಲ್ಲಿ ಹಲವಾರು ರೀತಿಯ ವೈವಿಧ್ಯಮಯ ವೇಷಭೂಷಣ ತೊಟ್ಟು ಶಿಕ್ಷಕರ ಹಾಗೂ ಪೋಷಕರ ಮನ ತಣಿಸಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ವಿಜಯ್, ಶಿಕ್ಷಕರಾದ ನಾಸಿಯಾ, ಪ್ರಿಯಾಂಕಾ, ಇಂದಿರಮ್ಮ, ಪೋಷಕರು ಹಾಗೂ ಮಕ್ಕಳು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಬೇಲೂರು. ಕನ್ನಡಕ್ಕಾಗಿ ಬೆರಳೆತ್ತಿದರೂ ಸಾಕು, ಅದೇ ಗೋವರ್ಧನಗಿರಿ ದಾರಿಯಾಗುತ್ತದೆ. ನಿಜಕ್ಕೂ ಇಂಥ ಮಾತುಗಳು, ಕನ್ನಡ ಅಂದ್ರೆ ಸಾಕು, ರೋಮಾಂಚನ ಆಗುತ್ತೆ. ಕನ್ನಡಿಗರಾದ ನಾವುಗಳು, ಅದರಲ್ಲೂ ಭಾಷಾ ಶಿಕ್ಷಕರಾದಂತಹ ನಾವೆಲ್ಲ ಕನ್ನಡವನ್ನ ಮಕ್ಕಳಿಗೆ ಕಲಿಸಿ ಕನ್ನಡ ತಾಯಿಯ ರಥವನ್ನ ಈ ಮೂಲಕ ಕನ್ನಡ ತಾಯಿಯ ಸೇವೆಯನ್ನ ಮಾಡ್ತಾ ಇದ್ದೀವಿ. ಕನ್ನಡ ತಾಯಿಯ ರಥವನ್ನ ಎಳಿತಾ ಇದ್ದೀವಿ. ಇಂದು ನವೆಂಬರ್ ತಿಂಗಳಾದ್ರಿಂದ
ಈ ಕಾರ್ಯಾಗಾರದಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ನಾವೆಲ್ಲ ಭಾಷಾ ಶಿಕ್ಷಕರು ಸಮರ್ಪಿಸ್ತಾ ಇದ್ದೀವಿ. ಅವರ ಸಾಧನೆಯ ಆದಿಯನ್ನ ಹೇಳುವಂತಹ ಒಂದು ಸೌಭಾಗ್ಯ ಇವತ್ತು ನನ್ನದಾಗಿದೆ ಅಂತ ಹೇಳ್ತಾ ಅವರ ಸಾಧನೆಯ ಆದಿಯಲ್ಲಿ ನೋಡೋಣ. ಜಿಲ್ಲಾ ಲೇಖಕಿಯರ ಬಳಗದ ಅಧ್ಯಕ್ಷೆಯಾಗಿ ಮತ್ತು ಇತರ ಸ್ಥಳಗಳಲ್ಲಿ ನಡೆಸಿದ ನಿರ್ವಹಿಸಿದ ಕಾರ್ಯಕ್ರಮಗಳು, ಶ್ರವಣ ಬೆಳಗಲ ಕನ್ನಡ ಸಾಹಿತ್ಯ ಸಮ್ಮೇಳನ, ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನ, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ, ಲೇಖಕಿಯರ ಪರಿಚಯ ಕಾರ್ಯಕ್ರಮಗಳು, ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿ, ಕನ್ನಡ ಪುಸ್ತಕ ಪ್ರಾಧಿಕಾರದ ಕಾರ್ಯಾಗಾರ, ವಿಚಾರಗೋಷ್ಠಿಗಳಲ್ಲಿ ಉಪನ್ಯಾಸ ಮತ್ತು ಕಾವ್ಯ ವಾಚನ, ಜಯಂತಿಗಳ ಆಚರಣೆ, ಕನ್ನಡ ಸಾಹಿತ್ಯ ರಚನೆಯ ಕಮ್ಮಟಗಳು, ಬೇಲೂರು ತಾಲೂಕು ಕನ್ನಡ ಭಾಷಾ ಶಿಕ್ಷಕರ ಸಂಘದ ಅಧ್ಯಕ್ಷತೆ ಮತ್ತು ಗೌರವಾಧ್ಯಕ್ಷತೆ, ಶಿಕ್ಷಣ ಸಂಯೋಜಕಿಯಾಗಿ ಕಾರ್ಯನಿರ್ವಹಣೆ, ಗಮಕ ಗಾಯನ, ಕುಮಾರವ್ಯಾಸ, ಹರಿಶ್ಚಂದ್ರ ಕಾವ್ಯ ಮುಂತಾದ ಹಳಗನ್ನಡ ಕಾವ್ಯಗಳ ವ್ಯಾಖ್ಯಾನ ಮತ್ತು ಗಾಯನ ರಚಿಸಿದ ಇವರು ರಚಿಸಿದಂತಹ ಕೃತಿಗಳು ಬಾಲಸೌರಭ, ಮಕ್ಕಳ ಕವನ ಸಂಕಲನ, ವನಿತಾ ಸಾಹಿತ್ಯ ಹೆಜ್ಜೆ, ಕಗ್ಗದ ಕಿರಣ ಈಗ ಅಚ್ಚಿನಲ್ಲಿದೆ, ಕಾವ್ಯ ಚಿಗುರು ಮಕ್ಕಳ ಕಾವ್ಯ ಸಂಕಲನ, ಮತ್ತೆ ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳೆಂದರೆ ರಾಜ್ಯ ಮಟ್ಟದ ಕಾವ್ಯಶ್ರೀ ಪ್ರಶಸ್ತಿ. ಹಾಸನದಲ್ಲಿ ಗೌಡ್ರು ಮನೆ ಬಾಡೂಟ ವಿಶೇಷ ಮಾಂಸಾಹಾರಿ ಊಟದ ಹೋಟೆಲ್ ಅನ್ನು ಶಾಸಕ ಪ್ರೀತಂ ಚಿಕ್ಕೋಡ ಉದ್ಘಾಟನೆ ಮಾಡಿದ್ರು. ಹಾಸನ ತಾಲೂಕಿನ ಕಾರ್ಲೆ ಗ್ರಾಮದ ಉಮೇಶ್ ಗೌಡರು ಬೆಂಗಳೂರು ಮೈಸೂರಿನಂತಹ ದೊಡ್ಡ ನಗರಗಳಲ್ಲಿ ಇಂತಹ ಹೋಟೆಲ್ಗಳನ್ನು ಆರಂಭಿಸಿದ್ದು ಇದೀಗ ತಮ್ಮ ಸ್ವಂತ ಊರಿನ ಜನರಿಗೆ ಶುಚಿ ರುಚಿಯ ದೊನ್ನೆ ಬಿರಿಯಾನಿಯ ಸವಿರುಚಿಯನ್ನ ನೀಡಲು ಹಾಸನ ನಗರದ ರಿಂಗ್ರಸ್ತೆಯಲ್ಲಿ ಪ್ರಾರಂಭ ಮಾಡಿದ್ದು ಇದನ್ನು ಉದ್ಘಾಟಿಸಿದ ಶಾಸಕರು ಶುಭ ಹಾರೈಸಿ ಜನತೆ ಸದುಪಯೋಗ ಪಡೆಯಲಿ ಎಂದರು. ಹೆಚ್ಸಿಎನ್ ನ್ಯೂಸ್ ಹಾಸನ. ಹಾಸನದಲ್ಲಿ ನಮ್ಮ ಗೌಡ್ರ ಮನೆ ಊಟದ ಹೆಸರಿನಲ್ಲಿ ಒಂದು ಹೊಸ ಹೋಟೆಲನ್ನು ಸ್ನೇಹಿತರು ತೆರೆದಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಜನರಿಗೆ ಶುಚಿಯಾದ ಮತ್ತು ಸ್ವಚ್ಛವಾದ ಒಂದು ಊಟದ ವ್ಯವಸ್ಥೆ ಸಿಗಲಿ ಅಂತೇಳಿ ಆಶಿಸ್ತಾ ಹಾಸನದ ಜನರು ಇದರ ಸವಿಯನ್ನು ಸವಿಲಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ. ಕರ್ನಾಟಕದ ಸುಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾದ ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದೀಗ ಹಾಸನದ ಹೃದಯ ಭಾಗದಲ್ಲಿದೆ. ಸ್ಪರ್ಶ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ತಪಾಸಣೆ ನಡೆಸಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತದೆ. ಲ್ಯಾಬ್ ಸೌಲಭ್ಯ, MRI ಸೌಲಭ್ಯ, ಸಿಟಿ ಸ್ಕ್ಯಾನ್ ಸೌಲಭ್ಯ, ICU ಸೌಲಭ್ಯವಿದೆ. ಸ್ಪರ್ಶ್ ಆಸ್ಪತ್ರೆಯಲ್ಲಿ ಎಲ್ಲ ಆರೋಗ್ಯ ವಿಮಾ ಸೌಲಭ್ಯವೂ ಇದೆ. ಸ್ಪರ್ಶ್ ಆಸ್ಪತ್ರೆ, ಭರವಸೆಯ ಆಸ್ಪತ್ರೆ. ಭೇಟಿ ಕೊಡಿ ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, BM ರಸ್ತೆ, ಹಾಸನ. ಫೋನ್ ನಂಬರ್ 08172-264-022. ಮೊಬೈಲ್ ಸಂಖ್ಯೆ 9164-767275 ಮತ್ತು 7259-726573. ನೆಕ್ಸಾ ಎಕ್ಸ್ಕ್ಲೂಸಿವ್ ಶೋರೂಮ್. ನೆಕ್ಸಾ ಎಕ್ಸ್ಕ್ಲೂಸಿವ್ ಶೋರೂಮ್ ಮಾರುತಿ ಸುಜುಕಿಯವರ ನೆಕ್ಸಾ ಕಾರ್ ಶೋರೂಮ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ನೆಕ್ಸಾ ವಾಹನಗಳಾದ ಬಲೆನೊ, ಹ್ಯಾಚ್ಬ್ಯಾಕ್, ಇಗ್ನಿಸ್ ಕಾಂಪ್ಯಾಕ್ಟ್ SUV, ಗ್ರ್ಯಾಂಡ್ ವಿಟಾರಾ, XL6 MUV, ಸಿಯಾಸ್ ಸೆಡನ್. ನೆಕ್ಸಾ ಎಕ್ಸ್ಕ್ಲೂಸಿವ್ ಶೋರೂಮ್. For more details, contact Venkat Motors. Nexa Showroom near Guhekallamma Temple, BM Road, Tanniruhalla, Hasana. For more booking service, contact 9606939475. Break the Nantra HCN News Case, Swagata. ಚನ್ನರಾಯಪಟ್ಟಣ ಸ್ವಯಂ ಪ್ರೇರಿತ ರಕ್ತ ಕೇಂದ್ರವನ್ನ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯೆ ಕುಸುಮ ಬಾಲಕೃಷ್ಣ ಉದ್ಘಾಟನೆ ಮಾಡುವ ಮೂಲಕ ಚಾಲನೆ ನೀಡಿದರು. ಚನ್ನರಾಯಪಟ್ಟಣದ CVKL ಸಂಸ್ಥೆ ಮೇಗಲ್ಕೇರಿ ಇವರ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಮಮತೆಯ ಮಡಿಲು ಆಸ್ಪತ್ರೆಯ ಕಟ್ಟಡದಲ್ಲಿ ಸ್ವಯಂ ಪ್ರೇರಿತ ರಕ್ತ ಕೇಂದ್ರವನ್ನು ಲೋಕಾರ್ಪಣೆ ಮಾಡಲಾಯಿತು. ಸ್ವಯಂ ಪ್ರೇರಿತ ರಕ್ತ ಕೇಂದ್ರವನ್ನು ಕುಸುಮ ಬಾಲಕೃಷ್ಣ ಉದ್ಘಾಟನೆ ಮಾಡಿದ ನಂತರ ಮಾತನಾಡಿ, ಸ್ವಯಂ ಪ್ರೇರಿತ ರಕ್ತ ಕೇಂದ್ರ ತೆರೆದಿರುವುದು ಅತ್ಯುತ್ತಮವಾದ ಕಾರ್ಯವಾಗಿದೆ. ಇಂತಹ ಕೇಂದ್ರಗಳು ಎಲ್ಲ ಕಡೆ ಪ್ರಾರಂಭವಾದರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ. ಈ ರಕ್ತ ಕೇಂದ್ರ ನಮ್ಮ ತಾಲೂಕಿನ ಜನತೆಗೆಲ್ಲದೆ ಅಕ್ಕಪಕ್ಕದ ತಾಲೂಕಿನ ಜನತೆಗೂ ಅನುಕೂಲವಾಗುತ್ತದೆ.
ಒಂದು ರಕ್ತ ಕೇಂದ್ರ ಪ್ರಾರಂಭ ಮಾಡುವುದು ಸುಲಭವಾದ ಮಾತಲ್ಲ. ಆದರೆ ಸಿಕೆವಿಎಲ್ ಸಂಸ್ಥೆ ಈ ಕಾರ್ಯಕ್ಕೆ ಕೈ ಹಾಕಿರುವುದು ಉತ್ತಮವಾದ ಕೆಲಸ. ಮುಂದಿನ ದಿನಗಳಲ್ಲಿ ಈ ರಕ್ತ ಕೇಂದ್ರ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿದೆ. ಸಾರ್ವಜನಿಕರು ಕೇಂದ್ರಕ್ಕೆ ಬಂದು ರಕ್ತದಾನ ಮಾಡಿ ಜೀವಗಳನ್ನ ರಕ್ಷಿಸಿ ಎಂದು ಮನವರಿಕೆ ಮಾಡಿದರು. ಕಾರ್ಯಕ್ರಮದಲ್ಲಿ ಕೇಂದ್ರದ ರೂವಾರಿ ಲೋಹಿತ್ ಪ್ರಾಸ್ತಾವಿಕ ಮಾತನಾಡಿ, ನನ್ನ ತಂದೆಗೆ ಹೃದಯಾಘಾತವಾದ ಸಂದರ್ಭ ಬೆಂಗಳೂರಿನಲ್ಲಿ ರಕ್ತಕ್ಕಾಗಿ ಪ್ರಯತ್ನಪಟ್ಟ ಆ ದಿನಗಳು ಮತ್ತಾರಿಗೂ ಬರಬಾರದೆಂಬ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಅನುಕೂಲವಾಗಲೆಂದು ಈ ರಕ್ತ ಕೇಂದ್ರವನ್ನು ತೆರೆಯಲಾಗಿದೆ. ಈ ಕೇಂದ್ರ ತೆರೆಯಲು ನನ್ನ ಸ್ನೇಹಿತ ಭರತ್ ಇವರ ಸಹಕಾರ ಪ್ರೋತ್ಸಾಹ ಬಹಳವಿದೆ ಎಂದು ಆಶಯ ನುಡಿಗಳನ್ನಾಡಿದರು. ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿ ಚಾನಾ ಅಶೋಕ್, ಡಾ ರಮೇಶ್ ಬಾಬು, ಡಾ ವಿಶ್ವೇಶ್ವರಯ್ಯ, ಡಾ ಹನೀಫ್, ಮಾಜಿ ನಗರ ಪ್ರಾಧಿಕಾರದ ಅಧ್ಯಕ್ಷ ವೆಂಕಟೇಶ್, ಲೋಹಿತ್ ಭರತ್ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಚನ್ನರಾಯಪಟ್ಟಣ. ನಮ್ಮ ಸ್ವಯಂ ಸಂಸ್ಥೆ ಮೇಗ್ಲುಕೇರಿ ಅವರು ಪ್ರಾಸ್ತಾವಿಕ ನುಡಿನಲ್ಲಿ ಮಾತನಾಡಿದ್ರು. ಏಕೆಂತಂದ್ರೆ ದಾನದಾನಗಳಲ್ಲಿ ರಕ್ತದಾನನು ಕೂಡ ಬಹಳ ಮಹತ್ವವಾಗಿರ್ತಕ್ಕಂತಹ ದಾನ. ಏಕೆಂತಂದ್ರೆ ರಕ್ತದಾನ ಅಂತಕ್ಕಂಥದ್ದು ಒಂದು ಜೀವರಕ್ಷಕ ಅಂತಕ್ಕಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಇಂಥ ಒಂದು ಕೇಂದ್ರವನ್ನು ಇವತ್ತು ಈ ಒಂದು ನಮ್ಮ ಚನ್ನರಾಯಪಟ್ಟಣದಲ್ಲಿ ತೆರೆದಿರ್ತಕ್ಕಂಥದ್ದು ನಮ್ಮ ಭರತ್ ಅವರ ನೇತೃತ್ವದಲ್ಲಿ ತೆರೆದಿರುವಂಥದ್ದು ನಿಜವಾಗ್ಲೂ ಕೂಡ ಬಹಳ ಉಪಯುಕ್ತವಾಗಿರುವಂಥದ್ದು ಅನ್ನುವಂತಹ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಮ್ಮ ಸರ್ ಹೇಳಿದರು, ಮತ್ತು ನಮ್ಮ ಕುಸುಮಾ ಮೇಡಮ್ ಹೇಳಿದರು, ಮನೀಪ್ ಸರ್ ಹೇಳಿದರು, ವಿಶ್ವೇಶ್ವರಯ್ಯ ಸರ್ ಹೇಳಿದರು, ಇವರೆಲ್ಲರೂ ಹೇಳ್ತಾ ಇರೋದು ಏನಂದರೆ ರಕ್ತ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಈ ರಕ್ತ ನಾವು ಒದಗಿಸ್ಬೇಕು ಅಂದರೆ ಅದಕ್ಕೆ ಬರೋಷ್ಟು ಸಮಸ್ಯೆಗಳು ಮತ್ತು ಅದಕ್ಕಾಗುವಂಥ ಎಲ್ಲ ಒಂದು ತೊಂದರೆ ತಾಪತ್ರಯಗಳನ್ನ ಎಷ್ಟು ಬೇಗ ನಾವು ಬಗೆಹರಿಸೋ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಅಷ್ಟೇ ಜನಗಳಿಗೆ ಇದು ತುಂಬ ಉಪಯೋಗ ಬರುತ್ತೆ. ಈಗಾಗಲೇ ನಮ್ಮ ಸರ್ ಹೇಳಿದ್ರು ಒಂದು ಆಪರೇಷನ್ ಟೈಮ್ನಲ್ಲಿ ತುಂಬ ಸಮಸ್ಯೆ ಆಯಿತು ಅಂತ ನಿನ್ನೆ ನಾವು ಪ್ರೆಸ್ ಮೀಟಲ್ಲೂ ಸರ್ ಅದನ್ನೇ ಹೇಳಿದ್ರು, ಒಂದು ಆಪರೇಷನ್ ಟೈಮ್ನಲ್ಲಿ ಒಂದು ಪೇಷೆಂಟ್ಗೆ ತುಂಬ ಸಮಸ್ಯೆ ಆಯಿತು. ಹಾಗೂ ಈ ಆಗಮಿಸುವಂತಹ ನೆಚ್ಚಿನ ಸಭಿಕರೇ ಹಾಗೂ ಬಂಧು ಮಿತ್ರರೇ, ನನ್ನ ಒಂದು ಮನದಾಸೆ ಏನಿತ್ತು ಅಂದರೆ ಕಳೆದ 20 ವರ್ಷದ ಹಿಂದೆಗಡೆ ನನ್ನ ತಂದೆಗೆ ಆಪರೇಷನ್ ಆಯಿತು. ಆ ಟೈಮಲ್ಲಿ ಎ ಬಿ ಪಾಸಿಟಿವ್ ಬ್ಲಡ್ ಬೇಕಿತ್ತು. ಬೆಂಗಳೂರಲ್ಲಿ ಜಯದೇವ ಹಾಸ್ಪಿಟ್ಲಲ್ಲಿ ಆಲ್ಟ್ ಆಪರೇಷನ್ ಆಗಿತ್ತು. ಓಪನ್ ಸರ್ಜರಿ ಆಲ್ಟ್ ಆಪರೇಷನ್ಗೆ 4 ಬಾಟ್ಲು ಬ್ಲಡ್ ಬೇಕಾಗಿತ್ತು. ಸಂವಿಧಾನ ರಕ್ಷಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆಯಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಬಾಗೂರು ಮಂಜೇಗೌಡ ತಿಳಿಸಿದರು. ಹಾಸನ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಭಾರತೀಯ ರಾಷ್ಟೀಯ ವಿದ್ಯಾರ್ಥಿ ಒಕ್ಕೂಟ ಹಮ್ಮಿಕೊಂಡಿದ್ದ ಕಾನೂನು ದಿವಸ ಹಾಗೂ ಸಂವಿಧಾನ ದಿವಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ, ಇವರ ಹಾದಿಯಲ್ಲಿ ಪ್ರತಿಯೊಬ್ಬರೂ ಮುನ್ನಡೆಯಬೇಕೆಂದ ಅವರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದ ರಾಷ್ಟ್ರಪತಿಯವರಿಗೆ ಸಲ್ಲಿಕೆ ಮಾಡಿದ ದಿನವನ್ನೇ ಸಂವಿಧಾನ ದಿನಾಚರಣೆಯಾಗಿ ಆಚರಣೆ ಮಾಡುತ್ತಿದ್ದೇವೆ ಎಂದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯದೇ ಇದ್ದಿದ್ರೆ ಇಂದಿಗೂ ಕೂಡ ರಾಜಮನೆತನದವರು ಆಳುವ ಪರಿಸ್ಥಿತಿ ಎದುರಾಗುತ್ತಿತ್ತು. ಎಲ್ಲರೂ ಸಮಾನತೆಯ ಬದುಕಿಗೆ ಅಂಬೇಡ್ಕರ್ ಅವರ ಸಂವಿಧಾನ ದಾರಿದೀಪವಾಗಿದೆ. ಸಂವಿಧಾನ ಭಗವದ್ಗೀತೆ ಎಂದರೆ ತಪ್ಪಾಗಲಾರದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯದಂತೆ ನಾವೆಲ್ಲರೂ ಸಾಗೋಣ. ಅಂಬೇಡ್ಕರ್ ಅವರು ಜಾತ್ಯತೀತವಾಗಿ ಎಲ್ಲರಿಗೂ ಸಮಾನ ಹಕ್ಕನ್ನು ಸಂವಿಧಾನದ ಮೂಲಕ ಕಲ್ಪಿಸಿದ್ದಾರೆ. ಅದನ್ನು ಪಾಲಿಸಿಕೊಂಡು ಸಮಾಜದಲ್ಲಿ ಬದುಕುವುದು ಅನಿವಾರ್ಯವಾಗಿದೆ ಎಂದರು. ಸಮಾಜದ ಸಮಾನತೆ ಕನಸು ಕಂಡ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಇಂದು ಅಪಾಯದ ಹಂತಕ್ಕೆ ತಲುಪಿದೆ. ಅದನ್ನು ಯುವ ಪೀಳಿಗೆ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಚಿಂತಿಸಬೇಕಾಗಿದೆ. ವಿದ್ಯಾರ್ಥಿಗಳು ವಿದ್ಯಾರ್ಥಿ ದೆಸೆಯಲ್ಲಿ ಸಂವಿಧಾನದ ಬಗ್ಗೆ ತಿಳಿದುಕೊಂಡು ಕಾನೂನುಗಳ ಬಗ್ಗೆ ಅರಿವು ಹೊಂದಬೇಕೆಂದ ಅವರು, ಭಾರತ ರಾಷ್ಟೀಯ ವಿದ್ಯಾರ್ಥಿ ಒಕ್ಕೂಟವು ರಾಜ್ಯಾದ್ಯಂತ ಬಲಿಷ್ಠವಾಗಿದ್ದು ಇಂದಿನ ಯುವಕ ಯುವತಿಯರಿಗೆ ನಾಯಕರಾಗಲು ವಿದ್ಯಾರ್ಥಿ ಸಂಘಟನೆ ಅನಿವಾರ್ಯವಾಗಿದ್ದು ವಿದ್ಯಾರ್ಥಿಗಳೆಲ್ಲರೂ ಜಾಗೃತರಾಗಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಎಚ್ಕೆ ಮಹೇಶ್, ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಸುಪ್ರೀತ್ ಗೌಡ, ಕೆಪಿಸಿಸಿ ಸದಸ್ಯ ಆರಿಫ್, ವಿನೋದ್, ಕಬಳಿ ರಾಮಚಂದ್ರ ಹಾಗೂ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಇವತ್ತು ಒಂದು ವಿದ್ಯಾರ್ಥಿ ಸಂಘಟನೆ ಸಂವಿಧಾನ ದಿವಸ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ ಅಂದ್ರೆ ಇದು ಸಂತೋಷವನ್ನ ಕೊಡ್ತಕ್ಕಂತ ವಿಚಾರ. ಸಂವಿಧಾನ ದಿವಸ ಇದನ್ನು ಹೆಚ್ಚು ತಿಳ್ಕೋಬೇಕಾಗಿರೋದು ವಿದ್ಯಾರ್ಥಿಗಳು ಮತ್ತೆ ವಿದ್ಯಾರ್ಥಿಯ ಪೋಷಕರು ಸಾರ್ವಜನಿಕರು ತಿಳಿದ. ಇವತ್ತು ಸಂವಿಧಾನ ನಾವು ದೂರ ಮಾಡತಕ್ಕಂತ ಪ್ರಶ್ನೆಗೆ ಬರ್ತಾ ಇದೆ. ಈ ದೇಶದಲ್ಲಿ ಈ ಸಂವಿಧಾನದಿಂದ ನಾವು ಸ್ವತಂತ್ರವಾಗಿರ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಿರ್ಬೋದು, ನಮ್ಮನ್ನ ನಾವು ಎಲ್ಲಿ ಬೇಕಾದ್ರೂ ಹಕ್ಕನ್ನ ಕೇಳ್ತಕ್ಕಂಥದ್ದನ್ನ ಕೊಟ್ಟಂತದ್ದೇ ಈ ಭಾರತ ದೇಶದ ಸಂವಿಧಾನ. ಈ ಸಂವಿಧಾನದ ಪುಸ್ತಕವನ್ನ
ಭಗವದ್ಗೀತೆಗೆ ಓದಿಸ್ಬೋದು, ಕುರಾನ್ ಓದಿಸ್ಬೋದು, ಜೊತೆಯಲ್ಲಿ ಬೈಬಲ್ ಓದಿಸ್ಬೋದು. ಇವತ್ತು ಈ ಸಂವಿಧಾನ ಬರೀಲಿಕ್ಕೆ ಅಂದಿನ ಕಾನೂನು ಸಚಿವರಾದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಬರೀಲಿಕ್ಕೆ 2 ವರ್ಷ 11 ತಿಂಗಳು 18 ದಿವಸ ಈ ಸಂವಿಧಾನ ಬರಲಿಕ್ಕೆ ಟೈಮಿಂಗ್ ಮಾಡಿದ್ದಾರೆ. ಅಲ್ಲಿಗೆ ಹೆಚ್ಚು ಅಲ್ಲ 3 ವರ್ಷ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದ ಸಂವಿಧಾನವು ದೇಶದ ಜನರಿಗೆ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ, ಭಾತೃತ್ವ, ಸಮಾಜವಾದಿ, ಜಾತ್ಯತೀತ ಭಾವನೆಗಳನ್ನು ಮೂಡಿಸಿದ ಶ್ರೇಷ್ಠ ಗ್ರಂಥವಾಗಿದೆ ಎಂದು ಶಾಸಕ ಕೆಎಸ್ ಲಿಂಗೇಶ್ ಹೇಳಿದರು. ಸಂವಿಧಾನ ದಿನದ ಅಂಗವಾಗಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು, ಮುಖಂಡರು ಬೇಲೂರುಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿ ಮಾತನಾಡಿದ ಅವರು, 1949 ನವೆಂಬರ್ 26ರಂದು ಸಂವಿಧಾನವನ್ನು ದೇಶಕ್ಕೆ ಅರ್ಪಿಸಿದ ದಿನವಾಗಿದೆ. ಅಂದಿನಿಂದ ಇಂದಿನವರೆಗೂ ನಮ್ಮ ಸಂವಿಧಾನವನ್ನು ಒಪ್ಪಿ ದೇಶದ ಜನರು ಬದುಕುತ್ತಿದ್ದೇವೆ. ಅಲ್ಲದೆ ಆಧುನಿಕ ಭಾರತದಲ್ಲಿ ಸಮಾನತೆಯನ್ನು ಸಾರುವ ನಿಟ್ಟಿನಲ್ಲಿ ನಮ್ಮ ಸಂವಿಧಾನವು ಮಹತ್ತರವಾದ ಮೈಲುಗಲ್ಲಾಗಿದೆ. ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ದೇಶಗಳಲ್ಲಿರುವ ಪ್ರತಿಯೊಬ್ಬರೂ ಸಂವಿಧಾನದ ಆಶಯಗಳು ಮತ್ತು ಮೌಲ್ಯಗಳನ್ನು ಎತ್ತಿಹಿಡಿಯಬೇಕಾದ ವಿಶ್ವದ ಅತಿದೊಡ್ಡ ದೇಶವಾದ ಭಾರತದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವು ದೇಶದ ಜನರಿಗೆ ಪ್ರೇರಕ ಶಕ್ತಿಯಾಗಿದೆ. ಭಾರತದ ತಳ ಸಮುದಾಯಗಳಿಗೆ ಸಮಾನ ಹಕ್ಕುಗಳನ್ನು ನೀಡಿ ಸರ್ವರಿಗೂ ಸಮಪಾಲು ಸಮಬಾಳು ದೊರಕಿಸಿಕೊಟ್ಟಿದೆ. ನಾವೇನಾದರೂ ಬದುಕಿದ್ದೇವೆ, ವಿದ್ಯಾವಂತರಾಗಿದ್ದೇವೆ ಎಂದರೆ ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವೇ ಕಾರಣ. ಆದ್ದರಿಂದ ಸಂವಿಧಾನದ ಸಂಪೂರ್ಣ ಜಾರಿಗೆ ಸರ್ಕಾರಗಳು ಮುಂದಾಗಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು, ಪಕ್ಷದ ಮುಖಂಡರು, ಇತರರು ಭಾಗವಹಿಸಿದರು. ಎಚ್ಸಿಎನ್ ನ್ಯೂಸ್, ಬೇಲೂರು. ನವೆಂಬರ್ 26 ಇದೇ ದಿನ ನಮ್ಮ ದೇಶ ಸಂವಿಧಾನವನ್ನು ಅಂಗೀಕರಿಸಿದಂತ ದಿನ. ಆ ಕಾರಣಕ್ಕೋಸ್ಕರವಾಗಿ ಪ್ರತಿ ವರ್ಷವೂ ಸಹ ನಾವು ಸಂವಿಧಾನವನ್ನು ಅಂಗೀಕರಿಸಿದ ದಿನ ಅಂತ ಇವತ್ತು ಆಚರಣೆ ಮಾಡ್ತಿದ್ದೇವೆ. ಬಹುಮುಖ್ಯವಾಗಿ ಸ್ವತಂತ್ರ ನಂತರ ಯಾವ ಸಂವಿಧಾನವನ್ನು ಅಳವಡಿಸಿಕೊಳ್ಬೇಕು, ಯಾವ ರೀತಿ ಇರಬೇಕು ರೂಪೇಶ ಎನ್ನುವ ಒಂದು ತೀರ್ಮಾನ ತೆಗೆದುಕೊಳ್ಳೋಕ್ಕೋಸ್ಕರವಾಗಿ ಅನೇಕ ಮಂದಿ ಸದಸ್ಯರ ಒಂದು ನೇಮಕಾತಿಯನ್ನು ಮಾಡಿದಂಥದ್ದು ಸರ್ಕಾರ. ಆ ಒಂದು ಸರ್ಕಾರದಲ್ಲಿ ಈ ಸಂವಿಧಾನ ರಚನೆ ಮಾಡೋ ಸಮಿತಿ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ಕೆ ಆಗ್ತಾರೆ. ಅದ್ರ ಜೊತೆಗೆ ಅನೇಕ ಜನ ಇದ್ದರೂ ಸಹ ಹಲವಾರು ಜನ ಸಕ್ರಿಯವಾಗಿ ಭಾಗವಹಿಸೋದಿಲ್ಲ. ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಅನೇಕ ರಾಷ್ಟ್ರಗಳ, ಪಾಶ್ಚಿಮಾತ್ಯ ರಾಷ್ಟ್ರಗಳ ಪ್ರಜಾಪ್ರಭುತ್ವ ಮತ್ತೋತ್ತರ ರಾಷ್ಟ್ರಗಳ ಸಂವಿಧಾನವೆಲ್ಲವನ್ನೂ ಸಹ ಸ್ಟಡಿ ಮಾಡಿ ಎಲ್ಲದರ ಉಳಿದು ಕೆಡಕುಗಳನ್ನೆಲ್ಲ ಕ್ರೋಢೀಕರಿಸಿ ಈ ದೇಶದ ಮಣ್ಣಿಗೆ, ಈ ದೇಶಕ್ಕೆ ಯಾವ ರೀತಿಯಾದಂಥ ಒಂದು ಸಂವಿಧಾನವನ್ನು ಕೊಡಬೇಕು ಅನ್ನೋ ನಿರ್ಧಾರ ಮಾಡಿಕೊಂಡು ಈ ಒಂದು ಸಂವಿಧಾನವನ್ನು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಲೂರು ತಾಲೂಕಿನ ಉಮಾದೇವರಹಳ್ಳಿ ಗ್ರಾಮದಲ್ಲಿ ಕಳೆದ 6 ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ, ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮದ ಮಹಿಳೆಯರು. ಅರ್ಕಲ್ಗೂಡಿನಲ್ಲಿ ನಿವೃತ್ತ ಯೋಧರು ಹಾಗೂ ಹುತಾತ್ಮ ಯೋಧರ ಕುಟುಂಬದವರಿಗೆ ಗೌರವ ಸಮರ್ಪಣೆ. ದೇಶಕ್ಕೆ ಯೋಧರ ಕೊಡುಗೆ ಅಪಾರವಾಗಿದೆ. ನೌಕಾಪಡೆಯ ನಿವೃತ್ತ ಬ್ರಿಗೇಡಿಯರ್ ಎಂಎಸ್ ಚಂದ್ರಶೇಖರ್ ಹೇಳಿಕೆ. ಕ್ರೀಡಾ ಕ್ಷೇತ್ರದ ಅನುದಾನ ಹಂಚಿಕೆ ಕ್ರಮ ಬದಲಿಸಿ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ರೂಪಿಸಬೇಕು, ಶಾಸಕ ಎಚ್ಕೆ ಕುಮಾರಸ್ವಾಮಿ ಆಗ್ರಹ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಸಿಎನ್ ನ್ಯೂಸ್.